throw the lead. Satellite ಇದೆ ನಾನು ಸಾಗಿರ್ತೇನೆ ಇಲ್ಲ ಪಾರ್ಕ್ ಅಲ್ಲಿ ಪಾಪ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿರ್ತಾರೆ. ಈ ಸೈಂಟಿಸ್ಟ್ ಜಿ ಕ್ಯಾಟಗರಿ ಅಂದ್ರೆ ಅದಕ್ಕಿಂತ ಉನ್ನತವಾದ ಹುದ್ದೆ ಇಲ್ಲ ಸರ್ಕಾರದಲ್ಲಿ. ದಟ್ ಇಸ್ ದ ಅಲ್ಟಿಮೇಟ್ ಪೊಸಿಷನ್ ಆಫ್ ದಿ ಸೈಂಟಿಸ್ಟ್. ಡಿಎಸ್ಟಿ ಅಲ್ಲಿ ಇರ್ತಾರೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಟೆಕ್ನಾಲಜಿ ಫಿಸಿಕ್ಸ್ ಲ್ಯಾಬೋರೇಟರಿ ಡೆಲ್ಲಿಯಲ್ಲಿ ಇರ್ತಾರೆ. ಅಲ್ಲಿ ಅಲ್ಲೆಲ್ಲ ಈ ಸೈಂಟಿಸ್ಟ್ ಜಿ ಕ್ಯಾಟಗರಿಯಲ್ಲಿ ಇರತಕ್ಕಂಥ ನಮ್ಮ ದೇಶದ ವಿಜ್ಞಾನಿಗಳಲ್ಲಿ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅಂತ ನಾವು ನೋಡಿದ್ವಿ. ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಗೊತ್ತಾ? ಜೀರೋ. ಆ ಪೊಸಿಷನ್ಗೆ ಹೆಣ್ಮಕ್ಳು ಯಾರು ಹೋಗಿಲ್ಲ. ಯಾಕೆ ಅಂದ್ರೆ ಇದು ನಮ್ಮ ದೇಶದ ಒಂದು ದೊಡ್ಡ ದುರಂತ. ನಮ್ಮ ದೇಶ ಯಾಕೆ ಇನ್ನೂ ಅಭಿವೃದ್ಧಿಶೀಲ ದೇಶ ಅಂತ ಹೇಳ್ತಾ ಇದ್ದೀವಿ? ಸ್ವತಂತ್ರ 40 ವರ್ಷ ಆದ್ರೂ ನಾವು ಅಭಿವೃದ್ಧಿಶೀಲ ದೇಶ ಅಂತ ಹೇಳ್ತೀವಿ, ಅಭಿವೃದ್ಧಿ ಹೊಂದಿದ ದೇಶ ಅಂತ ಯಾವತ್ತೂ ಹೇಳಲ್ಲ. ಯಾಕೆ ಅಂದ್ರೆ ಯಾವುದೇ ದೇಶ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಸಮರ್ಥವಾಗಿ ಬಳಸ್ಕೊಳ್ಳದೇ ಇದ್ರೆ ಆ ದೇಶದ ಸಂಪತ್ತು ಯಾವತ್ತೂ ವೃದ್ಧಿ ಆಗುತ್ತಿಲ್ಲ, ಯಾವತ್ತೂ ಶ್ರೀಮಂತ ಆಗುತ್ತಿಲ್ಲ. ಅಮೆರಿಕ ನಾವು ದೊಡ್ಡಣ್ಣ ಅಂತೀವಿ, ಬಿಗ್ ಬ್ರದರ್ ಆಫ್ ದ ವರ್ಲ್ಡ್. ಯಾಕೆ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿನ ಅತಿ ಹೆಚ್ಚು ಸಮರ್ಥವಾಗಿ ಬಳಸ್ಕೊಂಡಿರೋ ದೇಶ. ಅದಕ್ಕೆ ಅದರ ಡಾಲರ್ ರೇಟ್ ಜಾಸ್ತಿ, ಅಲ್ಲಿನ ಜೀವನ ಮಟ್ಟ ಜಾಸ್ತಿ, ಅಲ್ಲಿನ ಸಂಪತ್ತು ಜಾಸ್ತಿ. ನ್ಯಾಚುರಲ್ ರಿಸೋರ್ಸ್ ಅಷ್ಟು ಅಮೆರಿಕಾದಲ್ಲಿ ಇಂಡಿಯಾದಷ್ಟು ಇಲ್ಲ. ಅಮೆರಿಕಾಗೆ ಇತ್ತೀಚೆಗೆ ನಾನು ಹೋಗಿದ್ದೆ, ಬೇಜಾರ ಬಂದ್ಬಿಡ್ತು. ಒಂದು ತಿಂಗಳಿಗೆ ಓಡ್ ಬಂದ್ಬಿಡೋದು ವಾಪಸ್ ಇಂಡಿಯಾಕ್ಕೆ ಅಂತ. ಯಾಕೆ ಅಂದ್ರೆ ಎಲ್ಲಿ ನೋಡಿದ್ರು ರೊಟ್ಟಿನ ಮನೆಗಳು, ಆರ್ಡ್ ಮಾಡಲ್ ಕಟ್ಟಿರೋ ಮನೆಗಳು. ನೀವು 5ನೇ ಫ್ಲೋರ್ ಹೋಗಿ ಹಿಂಗೆ ಬಡದ ಡಬಡಬ ಅಂತೀವಿ. ನಾವಿಲ್ಲೆಲ್ಲ ಇಟ್ಟಿಗೆ ಗೋಡೆಯಲ್ಲಿ ಸುಭದ್ರವಾದ ಮನೆಗಳಲ್ಲಿ ಇದ್ದಂಥ. ಆಮೇಲೆ ಈ ಎಂಡಿಂದ ಆ ಎಂಡ್ ವರೆಗೂ ಅಮೆರಿಕದ ಎಲ್ಲಾದ್ರೂ ಸುತ್ತಾಡ್ರಿ, ಒಂದೇ ತರ ಕಾಣ್ತಿರುತ್ತೆ ಅಮೆರಿಕ ನಿಮಗೆ, ಬೇರೆ ತರ ಕಾಣಲ್ಲ. ನಮ್ಮಲ್ಲಿ ಇಲ್ಲಿಂದ ದಾವಣಗೆರೆ ಬಿಟ್ಟು ರಾಣಿಬೆನ್ನೂರು ಹೋದ್ರೆ ಬೇರೆ ತರ ಕಾಣ್ತೀವಿ. ನಮ್ಮ ಜನಜೀವನ ಶೈಲಿ ಬೇರೆ ತರ ಇದೆ. ಇಟ್ ಇಸ್ ಎ ವೆರಿ ಡೈವರ್ಸಿಫೈಡ್ ಲಿವಿಂಗ್ ಸ್ಟೈಲ್, ಟಾಕಿಂಗ್ ಸ್ಟೈಲ್, ಲ್ಯಾಂಗ್ವೇಜ್ ಸ್ಟೈಲ್ ಎಲ್ಲ ಚೇಂಜ್ ಆಗುತ್ತೆ. ಕನ್ನಡದಲ್ಲೇ 30 ತರದ ಕನ್ನಡ ಇದೆ. ಅಂದ್ರೆ ತುಂಬಾ ವೈವಿಧ್ಯಮಯವಾದ ದೇಶ, ಸಂಪನ್ಮೂಲಗಳು, ಜನಜೀವನ, ಜೀವನ ಶೈಲಿ ಎಲ್ಲದೂ. ಆದ್ರೆ ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಮಾತ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಾವಾಗಿಲ್ಲ. 60 ವರ್ಷ ಆಯ್ತು ನಮ್ಗೆ ಸ್ವಾತಂತ್ರ್ಯ ಸಿಗ. ಆದ್ರೆ ನಮ್ಗೆ ಪರಂಪರೆ ಹೇಳ್ತೀವಿ ನಾವು, 3000 ವರ್ಷ, 10000 ವರ್ಷಗಳ ಪರಂಪರೆ ಇದೆ ನಮ್ಗೆ. ನಾವು ಹಾಗಿದೆ, ನಮ್ಮಲ್ಲಿ ಹಾಗಿತ್ತು, ಹೀಗಿತ್ತು ಭಾರತೀಯ ಪರಂಪರೆ ಅಂತೀವಿ. ಅಮೆರಿಕಕ್ಕೆ ಯಾವ ಪರಂಪರೆ ಇಲ್ಲ. 300 ವರ್ಷದ ಕೆಳಗೆ ಒಂದಿಷ್ಟು ಜನ ಹಡಗಿನಲ್ಲಿ ಹೋಗಿ ಜನನೇ ಇಲ್ಲದ ಜಾಗದಲ್ಲಿ ಎಲ್ಲಾ ದೇಶಗಳ ಜನ ಸೇರಿ ಅಮೆರಿಕನ್ ಕಟ್ಟಿದ್ದಾರೆ. ಅಮೆರಿಕನ್ ಇದಿಲ್ಲ, ಏನೋ ಇತಿಹಾಸ ಇಲ್ಲ ಅಮೆರಿಕಕ್ಕೆ. ಆದ್ರೆ ಇವತ್ತು ಅಮೆರಿಕ ಬಿಗ್ ಬ್ರದರ್ ಅಂತ, ಬಿಕಾಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನಾವು ಅದನ್ನು ಉಪಯೋಗಿಸಿಲ್ಲ ಅಂದ್ರೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇವತ್ತು ಚೈನಾದಲ್ಲಿ 40,000 ಪೇಪರ್, ರಿಸರ್ಚ್ ಪೇಪರ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ 1 ವರ್ಷಕ್ಕೆ ಬರುತ್ತೆ ಚೈನಾದಲ್ಲಿ. ನಾವು ಚೈನಾಗೆ ಈಕ್ವಲ್ ಆಗ್ಬಿಟ್ಟಿದೀವಿ, ಈಗ 130 ಕೋಟಿ ಆಗಿದ್ದೀವಿ ಈಗಾಗಲೇ. ಇನ್ನ ಇನ್ನೊಂದು 10 ವರ್ಷ ಹೋದ್ರೆ ನಾವು ಚೈನಾ ಅಂತ ಆಗ್ತೀವಿ. 180 ಕೋಟಿ ಇದ್ದಾರೆ, ನಾವು ಜಾಸ್ತಿ ಆಗ್ತೀವಿ, 200 ಕೋಟಿ ಆಗ್ತೀವಿ. ಆದ್ರೆ ನಮ್ಮ ದೇಶದಲ್ಲಿ ರಿಸರ್ಚ್ ಪೇಪರ್ ಎಷ್ಟು ಬರ್ತಾ ಇದೆ ಅಂದ್ರೆ 4,000 ಬರ್ತಾ ಇದೆ ವರ್ಷ, 10 times, 9 times ಕಡಿಮೆ. ಹೆಚ್ಚು ಕಡಿಮೆ ಚೈನಾಗೆ ಈಕ್ವಲ್ ಇದೀವಿ ನಾವು ಈಗ. ಆದ್ರೆ ನಮ್ಮ ರಿಸರ್ಚ್ ಪೇಪರ್ಸ್ ಬರೋದು ಸೈನ್ಸ್ ಅಂಡ್ ಟೆಕ್ನಾಲಜಿ ಬರೀ 4,000, ವೇರಾಜ್ ಇನ್ ಚೈನಾ 40,000, ವೇರಾಜ್ ಇನ್ ಜಪಾನ್ 16,000. ಜಪಾನ್ ಇಷ್ಟಿದೆ, ಕರ್ನಾಟಕಕ್ಕಿನ್ನ ಕಡಿಮೆ ಇದೆ ಫೇಮಸ್. ಆದ್ರೆ ಅಲ್ಲಿ 16,000. ಯಾಕೆ ನಾನು ಈ ಉದಾಹರಣೆಗಳೆಲ್ಲ ಹೇಳ್ತೀನಿ ಅಂದ್ರೆ, ಒಂದು ಪಾರ್ಟಿಸಿಪೇಷನ್ ಆಫ್ ವುಮನ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಸ್ 0. ಅದನ್ನ ಲೆಕ್ಕ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಬಿಡಿ, ನೀವು ದಾವಣಗೆರೆ ಯೂನಿವರ್ಸಿಟಿ ತೆಗೆದ್ರೆ ರ್ಯಾಂಕ್ 7 ಗೋಲ್ಡ್ ಮೆಡಲ್ ಹೆಣ್ಮಕ್ಳಿಗೆ, ಕುವೆಂಪು ಯೂನಿವರ್ಸಿಟಿ ತೆಗೆದ್ರೆ 10 ಗೋಲ್ಡ್ ಮೆಡಲ್ ಹೆಣ್ಮಕ್ಳಿಗೆ, ಬಿಎಸ್ಸಿಯಲ್ಲಿ, ಎಂಎಸ್ಸಿಯಲ್ಲಿ ಎಲ್ಲ ನೋಡ್ತೀವಿ. ಎಲ್ಲಿ ಹೋಗ್ತಾರೆ ಇವರೆಲ್ಲ, ಎಲ್ಲಿ ಕಳೆದು ಹೋಗ್ತಾರೆ ಹೆಣ್ಮಕ್ಳೆಲ್ಲ? ಇಷ್ಟು ಬುದ್ಧಿವಂತ ಹೆಣ್ಣುಮಕ್ಳು ಎಲ್ಲಿ ಕಳೆದು ಹೋಗ್ತಾರೆ? ಎಂಎಸ್ಸಿ ಆಗುತ್ತೆ, ಏಜ್ ಆಯ್ತು, ಅಮ್ಮ ಮದುವೆ ಆಗಿ ಒಂದು ಮದುವೆ ಮಾಡ್ತಾರೆ, 2 ಮಕ್ಕಳಾಗ್ತವೆ, ಮಕ್ಕಳು ಸ್ಕೂಲಿಗೆ ಬಿಡೋಕ್ಕೆ, ಅಲ್ಲಿ ಹೋಗಿ ಊಟ ಮಾಡ್ಸೋಕ್ಕೆ ಅದಕ್ಕೆ ಟೈಮ್ ಆಗುತ್ತೆ. ನಾವು ಇನ್ನೇನು ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಸರ್ಚ್ ಮಾಡೋಣ ಅಂತ ಲೈಫ್ ಎಂಡ್ ಆಗುತ್ತೆ.
ಬಿಕಾಸ್ ಆಫ್ ಮೇಲ್ ಡಾಮಿನೇಟಿಂಗ್ ಸೊಸೈಟಿ, ಮೇಲ್ ಡಾಮಿನೇಟಿಂಗ್ ಥಿಂಕಿಂಗ್ ನಮ್ಮ ಭಾರತನ ಬಹಳ ಬಹಳ ಹಿಂದಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಎಸ್ಪೆಷಲಿ. ಸೊ ಬಹುಶಃ ಅದಕ್ಕೆ ಭಾರತ ಸರ್ಕಾರ ನೀವೆಲ್ಲ ಖುಷಿ ಪಡುವಂತ ಒಂದು ಇದು ಹೆಣ್ಮಕ್ಳು ಏನು ಅಂದ್ರೆ 5 ವರ್ಷಗಳಿಂದ ಒಂದು ಸ್ಕೀಮ್ ಅನ್ನ ಜಾರಿ ಮಾಡಿ ಬ್ಯಾಕ್ ಟು ಲ್ಯಾಬ್ ಅಂತ, ಮತ್ತೆ ಹಿಂದಿರುಗಿ ಪ್ರಯೋಗಾಲಯಗಳಿಗೆ ಹೆಣ್ಮಕ್ಳಿಗೋಸ್ಕರ. ಈಗ JNCSR ಅಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ, ಬೆಂಗಳೂರಲ್ಲಿರೋ ಎಲ್ಲ 17 ನ್ಯಾಷನಲ್ ಲ್ಯಾಬೋರೇಟರೀಸ್ ಅಲ್ಲಿ ಅದು ಜಾರಿಯಾಗಿದೆ. ನಿಮ್ಗೆ MSc ಮಾಡಿದೀರಾ, PhD ಮಾಡಿದೀರಾ, ಮದುವೆ ಆಗ್ಬಿಟ್ರಾ, ಮಕ್ಕಳಾಗ್ಬಿಟ್ರಾ, 3-4 ಜನ ಆದ್ರೂ ಪರವಾಗಿಲ್ಲಮ್ಮ, ನೀವು ಮತ್ತೆ ಲ್ಯಾಬಿಗೆ ಬಂದು ರಿಸರ್ಚ್ ಮಾಡ್ತೀವಿ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ವಿ ವಿಲ್ ಅಲೋ ಯು. ಮತ್ತೆ ಸ್ಯಾಲರಿ ಎಷ್ಟು, ಒಬ್ಬ ಪುರುಷ ವಿಜ್ಞಾನಿಗೆ ಏನ್ ಸಂಬಳ ಕೊಡ್ತೀವೋ ಅದ್ರ ಡಬಲ್ ಲಿಮಿಟ್ ಕೊಡ್ತೀವಿ. ನಿಮ್ ಮಕ್ಕಳನ್ನು ಕರ್ಕೊಂಡ್ ಬನ್ನಿ, ಪರವಾಗಿಲ್ಲ, ಇಲ್ಲೊಂದು ಬಾಲವಾಡಿ ಇಟ್ಟಿದೀವಿ, ಆ ಬಾಲವಾಡಿಯಲ್ಲಿ ಮಕ್ಕಳು ಆಟ ಆಡ್ತಾರೆ, ಸಾಯಂಕಾಲ ಮಕ್ಕಳನ್ನು ಕರ್ಕೊಂಡು. ಈ ತರದ ಒಂದು ಸ್ಕೀಮ್ ಮಾಡಿದ್ದಾರೆ. ಈಗ JNCSR ಅಲ್ಲಿ 25 ಜನ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ 15 ಜನ ಈ ತರದ ವಿಜ್ಞಾನಿಗಳು ಎಲ್ಲ ಇನ್ಸ್ಟಿಟ್ಯೂಟ್ ಎಲ್ಲ ಇದರಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಅದು ಒಂದು ನಿಮಗೆ ನಿಮ್ಮ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಮ್ಮ ಏನಂದ್ರೆ ಈಕ್ವಲ್ ಶೇರಿಂಗ್ ಆಫ್ ಮೇಲ್ ಅಂಡ್ ಫಿಮೇಲ್ ಯಾವಾಗ ಕಂಟ್ರಿಯಲ್ಲಿ ಇರುತ್ತೋ ಆ ಕಂಟ್ರಿ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ 50% ಮೇಲ್ 50% ಫಿಮೇಲ್ ಇರುತ್ತೆ ಯಾವಾಗಲೂ. ಅವರೇಜ್ ಆದರ್ಶ ಏನಪ್ಪಾ ಅಂದ್ರೆ 50% ಹೆಣ್ಮಕ್ಳು ಇರ್ತಾರೆ, 50% ಹೆಣ್ಮಕ್ಳು ಇರ್ತಾರೆ, ಯಾವುದೇ ಜನಸಂಖ್ಯೆ. ಚೈನಾದಲ್ಲಿ ಆತರ ವುಮನ್ ರಿಸೋರ್ಸ್ ನ ತುಂಬಾ ಚೆನ್ನಾಗಿ ಬಳಸಿರೋ ದೇಶ ಯಾವ ಜಗತ್ತಿನಲ್ಲಿ ಚೈನಾ. ಚೈನಾದಲ್ಲಿ ರಾತ್ರಿ 2 ಗಂಟೆ ಟೈಮಲ್ಲಿ ನೀವು ಒಂದು ಟ್ರೈನ್ ಸ್ಟೇಷನ್ ಅಲ್ಲಿ ಇಳಿದ್ರೆ ಹೊರಗಡೆ ಬೈಕ್ ರೈಡರ್ಸ್ ಕಾದಿರ್ತಾರೆ. ಅಲ್ಲೆಲ್ಲ ಆಟೋಗಳಿಲ್ಲ, ಬೈಕ್ ರೈಡರ್ಸ್ ಒಬ್ಬಳೆ 2 ಹೆಲ್ಮೆಟ್ ಇಟ್ಕೊಂಡಿರ್ತಾಳೆ ಹೆಣ್ಣು ಹುಡುಗಿ, ಆಕೆ ನಿಮ್ಮನ್ನ ಎಲ್ಲಿ ಬೇಕೋ ಅವ್ರ ಮನೆಗೆ ಡ್ರಾಪ್ ಮಾಡ್ತಾಳೆ. ಬೈಕ್ ರೈಡರ್ ಕೂಡ ಲೇಡೀಸ್ ಅನುಭವ ಸೇರ್ತಾ ಇದ್ದೀವಿ ನಿಮ್ಗೆ. ನಾನು ಸಹಜವಾಗಿ ಭಾರತೀಯ ಮನಸ್ಸುಗಳಿಗೆ ಏನಾಗುತ್ತೆ ಅಂದ್ರೆ ಒಬ್ಬಳೆ ಹುಡುಗಿ ನಿಂತಿದ್ದಾವಲ್ಲ ಈಗೇನೋ ಆದ್ರೆ ಅಂತ ಭಯ ಪಡ್ತೀವಿ. ಅದೇನಿಲ್ಲ, ಅಲ್ಲ ಆತರದ್ದು ಬ್ಯಾರಿ, ಆತರದ್ದು ಒಂದು ಬ್ಯಾರಿಯರೇ ಹೊರಟೋಗ್ಬಿಟ್ಟಿದೆ. ಮೇಲ್ ಫಿಮೇಲ್ ಡಿಫ್ರೆನ್ಸ್, ಮೇಲ್ ಫಿಮೇಲ್ ಫಿಮೇಲ್ ಡಿಫ್ರೆನ್ಸಸ್ ಹೊರಟೋಗಿದೆ. ಅಲ್ಲೇನಾಗಿದೆ ಅಂತಂದ್ರೆ, ನೀವು ನಾನು ಆ ಹೆಣ್ಮಗಳನ್ನ ಕೇಳಿದೆ ನಿಮ್ಗೇನು ಭಯ ಆಗಲ್ವಾ ಅಂತ, ಯಾಕೆ ಫಿಯರ್ ಅಂತ ಕೇಳಿದ. ಯಾಕೆ ನಮ್ಗೆ ಯಾಕೆ ಫಿಯರ್ ಆಗ್ಬೇಕು ಅಂದ್ರೆ, ನನಗೇನು ಫಿಯರ್ ಇಲ್ಲ, ನಾನು ಇಲ್ಲಿ ಡ್ಯೂಟಿನ ನಾನು 10 ವರ್ಷದಿಂದ ಮಾಡ್ತಾ ಇದ್ದೀನಿ, ನಾನು PUC ಲೆವೆಲ್ ಅಲ್ಲಿ ಎಜುಕೇಶನ್ ಮಾಡಿದ್ದೀನಿ, ನಾನು ಬೈಕ್ ಕಲಿತೆ ತುಂಬಾ ಚೆನ್ನಾಗಿ, ಡ್ರಾಪ್ ಮಾಡ್ತೀನಿ ಪ್ಯಾಸೆಂಜರ್ಸ್ ನ ನೈಟ್ ಡ್ಯೂಟಿ, ನಮ್ದು ಒಂದ್ ವಾರ ನೈಟ್ ಮಾಡ್ತೀನಿ, ಒಂದ್ ವಾರ ಡೇ ಮಾಡ್ತೀನಿ ಅಂತ. ಅವ್ರದ್ದು ಅಸೋಸಿಯೇಷನ್ ಇದೆ, ನೈಟ್ ಒಂದ್ ವಾರ ಮಾಡ್ತಾರೆ, ಒಂದಿಷ್ಟು ಜನ ಒಂದಿಷ್ಟು ಜನ ಡೇ ಮಾಡ್ತಾರೆ. ಟ್ರೈನ್ ಸ್ಟೇಷನ್ ಇಂದ ಸೀದಾ ನನ್ನ ಹೋಟೆಲ್ಗೆ ಆಕೆ ನನ್ನ ಡ್ರಾಪ್ ಮಾಡಿದ್ರು. ನನಗೆ ಅಲ್ಲಿಂದ ಕುತ್ಕೊಳ್ಳೋ ಸ್ವಲ್ಪ ಸಂಕೋಚ ಆಯ್ತು, ಯಾಕೆ ಇಂಡಿಯನ್ ಮೆಂಟಾಲಿಟಿ ಆ ಹುಡುಗಿ ಜೊತೆ ಹೆಂಗ್ ಹೋಗೋದು ಅಂತ. ಆಕೆ ಒಂದ್ ಹೆಲ್ಮೆಟ್ ಕೊಟ್ಟರು, ನನ್ನ ಸೊಂಟ ಇಟ್ಕೊಳ್ಳಿ ಅಂದ್ರು, ಇದು ಹಿಡಿದಿಟ್ಟು ಆಕೆಗೆ. ಆಕೆಗೆ ಏನ್ ಫೀಲಿಂಗ್, ನನಗೆ ಫೀಲಿಂಗ್ ಇದೆ, ಇದೇನಿದ್ರು ಪರವಾಗಿಲ್ಲ. ಆಮೇಲೆ ಆ ಫೀಲಿಂಗ್, ಆ ಫೀಲಿಂಗ್ ಏನಪ್ಪ ಅಂದ್ರೆ, ನಮ್ಗೆ ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸಿಗೋ ಅವಕಾಶ ಯಾವತ್ತೂ ಹೆಚ್ಚಾಗುತ್ತೋ, ಯಾವತ್ತು ಈಕ್ವಲ್ ಆಗುತ್ತೋ ಈ ಮೇಲ್ ಡಾಮಿನೇಟಿಂಗ್ ಫ್ಯೂಡಲಿಸಮ್ ಒಂದು ಯಾವತ್ತು ಹೊರಟೋಗುತ್ತೋ ಅವತ್ತು ಮಾತ್ರ ಸೈನ್ಸ್ ಅಂಡ್ ಟೆಕ್ನಾಲಜಿನೂ ಡೆವಲಪ್ ಆಗುತ್ತೆ. ಅಲ್ಲೇವರೆಗೂ ನಿಮ್ಗೆ ಎಷ್ಟೇ ಗೋಲ್ಡ್ ಮೆಡಲ್ ಬರಲಿ, ಎಷ್ಟೇ ಸಂಖ್ಯೆಯಲ್ಲಿ ಕರೆನ್ಸಿರಲಿ, ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ ಆಗೋದು ಕಷ್ಟ. ನಮ್ಮ ದೇಶದಲ್ಲಿ ಈಕ್ವಲ್ ಪಾರ್ಟಿಸಿಪೇಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಇರಬೇಕು ಅನ್ನೋದು ಜ್ಞಾಪಿಸ್ಕೊಳ್ತಾ ನಿಮ್ಮನ್ನು ನೋಡಿ ನಾನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಯಾರು ಒಬ್ರು ಲಾಫಿಂಗ್ ನೈಫ್ ಯಾರು ಆಪರೇಟರ್ ಕುತ್ಕೊಂಡು ಓಪನ್ ಆಗ್ತಾ ಇಲ್ಲ, ಅಲ್ಲಿ ಸಿಬಿ ಬಯೋ ಅಂದ್ರೆ ಓಪನ್ ಆಗ್ತಾ ಇಲ್ಲ, ಇನ್ನೊಂದು ಹಾಕಿ ಇನ್ನೊಂದು ಇದೆಯಲ್ಲ ಅದನ್ನು ಅದರಲ್ಲೂ ಇದೆ ಮಾಡ್ಕೊಡ್ತೀನಿ. ಸರ್ ಸಿವಿ ರಾಮನ್ ಅವರು ನೊಬೆಲ್ ಲಾರೇಟ್ ನಮ್ಮ ದೇಶಕ್ಕೆ ಈಗಾಗಲೇ ಪ್ರಸ್ತಾವನೆಯಲ್ಲಿ ಸಾಕಷ್ಟು ಹೇಳಿದ್ದಾರೆ, ನಾನು ಅದನ್ನೆಂದ್ರೆ ಯಾರು ರಿಪೀಟ್ ಮಾಡಲ್ಲ. ಸಿವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿ ಪಡೆದಾಗ ಭಾರತದ ಸ್ಥಿತಿ ಹೇಗಿತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಇವತ್ತು ಫಿಸಿಕ್ಸ್ ಸ್ಟೂಡೆಂಟ್ಸ್ ಇಲ್ಲಿದ್ದೀರ ಅಂತ ಅನ್ಸುತ್ತೆ. ನೀವು ಡಾರ್ಕ್ ರೂಮ್ ಅಲ್ಲಿ ಹೋದಾಗ ಯಾವಾಗಲೂ ಆಪ್ಟಿಕಲ್ ಬೆಂಚ್ ಚೂಸ್ ಮಾಡ್ತೀರಾ ಆ ಬೆಳಕಿನ ಪ್ರಯೋಗಗಳು ಮಾಡಲಿಕ್ಕೆ. ಒಂದು 50 ಮಣದ್ದು ಆಪ್ಟಿಕಲ್ ದೊಡ್ಡದು
ತೂಕ ಭಾರವಾದ ಕಬ್ಬಿಣದ ಬೇಸ್ ಇರುತ್ತೆ, ಅದರ ಮೇಲೆ ಒಂದು ಸ್ಪೆಕ್ಟ್ರೋಗ್ರಾಫ್ ಇರುತ್ತೆ, ಸ್ಪೆಕ್ಟ್ರೋಸ್ಕೋಪ್ ಇರುತ್ತೆ. ಅದರಲ್ಲಿ ನೀವು ಗ್ರೇಟಿಂಗ್ ಅನ್ನ ಇಟ್ಬಿಟ್ಟು ನೀವು ವೇವ್ ಲೆಂತ್ ಅನ್ನ ವೇವ್ಸ್ ಅನ್ನ ಅಧ್ಯಯನ ಮಾಡ್ತೀವಿ. ಆಗ ಇಡೀ ಇಂಡಿಯಾದಲ್ಲಿ ಒಂದೇ ಒಂದು ಆಪ್ಟಿಕಲ್ ಬೆಂಚ್ ಇರಲಿಲ್ಲ. ಇಡೀ ಇಂಡಿಯಾದಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿ ಸೇರ್ಕೊಂಡು ಎಲ್ಲಾ ಯೂನಿವರ್ಸಿಟಿಗಳು ಸೇರ್ಕೊಂಡು, ಯಾಕೆಂದ್ರೆ ಅವಾಗ ಸೈನ್ಸ್ ಅಂದ್ರೆ ಜಸ್ಟ್ ರೀಡಿಂಗ್ ಆಫ್ ಸಮ್ ಇಂಪೋರ್ಟೆಡ್ ಬುಕ್ಸ್ ಫ್ರಮ್ ಇಂಗ್ಲೆಂಡ್ ಯುರೋಪ್, ಅಷ್ಟು ಮಾತ್ರ ಇತ್ತು. ಫಿಸಿಕ್ಸ್, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಇಂಪೋರ್ಟೆಡ್ ನಾಲೆಡ್ಜ್ ಫ್ರಮ್ ದ ಯುರೋಪಿಯನ್ಸ್ ಅಷ್ಟೇ ಇರ್ತಿತ್ತು. ಅದನ್ನ ಬಿಟ್ಟರೆ ತುಂಬಾ ಆಳವಾದ ಅಧ್ಯಯನ ಪ್ರಯೋಗ ಮಾಡಲಿಕ್ಕೆ ಪರಿಕರಗಳಿದ್ದಿಲ್ಲ ನಮ್ಮಲ್ಲಿ. ಯಾಕೆಂದ್ರೆ ಅವ್ರಿಗೆ ಇದ್ದಿದ್ದು ನಿಮಗೆ ಗೊತ್ತಿದೆ, ಬ್ರಿಟಿಷ್ ಗವರ್ಮೆಂಟ್, ವಿ ಆರ್ ಅಂಡರ್ ಬ್ರಿಟಿಷ್ ರೂಲ್. ಅವರು ಅಷ್ಟನ್ನೆಲ್ಲ ಇನ್ವೆಸ್ಟ್ ಮಾಡಕ್ ಇಷ್ಟಪಡ್ತಾ ಇರಲಿಲ್ಲ. ಯೂನಿವರ್ಸಿಟಿಗಳಲ್ಲಿ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ರು, ಒಳ್ಳೇದೇನೆ, ಬಹಳ ಒಳ್ಳೆ ಉದ್ದೇಶ. ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ ಬಹಳ ಒಳ್ಳೆ ಉದ್ದೇಶ. ನಮ್ಮಲ್ಲಿ ಶಿಕ್ಷಣಕ್ಕಂತ ಮಹತ್ವ ಇರಲಿಲ್ಲ. ಬಹಳ ಗುರುಕುಲ ಪದ್ಧತಿ, ಏನೇನೋ ಪದ್ಧತಿಗಳಿದ್ವು, ಮೌಖಿಕ ಪದ್ಧತಿಗಳಿದ್ವು. ಒಂದು ಗ್ರೀಕೋ ರೋಮನ್ ಪ್ರಣೀತ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಬಂದಿದ್ದಕ್ಕೆ ಇವತ್ತು ನಾವು ಇವತ್ತು ಒಂದು ಮಾನವೀಯ ದೇಶವಾಗಿ ಅಟ್ಲೀಸ್ಟ್ ಅಭಿವೃದ್ಧಿಶೀಲ ದೇಶ ಅಂತ ಹೇಳ್ಕೊಳ್ತಾ ಇದ್ದೀವಿ. ಬ್ರಿಟಿಷರು ಬಂದಿದ್ದು ನಮ್ಗೆ ಒಳ್ಳೇದೆ, ಬ್ರಿಟಿಷರು ಮಾಡಿದ್ದು ಕೆಲಸಗಳು ಒಳ್ಳೇದೆ. ಆದರೆ ಯೂನಿವರ್ಸಿಟಿಗಳಲ್ಲಿ ಅಂತ ಫೆಸಿಲಿಟೀಸ್ ಇರಲಿಲ್ಲ. ಅವರು ಇನ್ನು ಬಿಗಿನಿಂಗ್ ಸ್ಟೇಜ್ ಆಫ್ ಎಜುಕೇಶನ್. ಅಂತ ಸಂದರ್ಭದಲ್ಲಿ ರಾಮನ್ ಅವರು ತುಂಬಾ ಕಷ್ಟಪಟ್ಟು ತಮ್ಮದೇ ಆದ ಪರಿಕರಗಳನ್ನ ಬಳಸಿಕೊಂಡು ತಮಗಿದ್ದ ನಾಲೆಡ್ಜ್ ಅಲ್ಲಿ ಅವರು ರಾಮನ್ ಪರಿಣಾಮವನ್ನು ಸಂಶೋಧನೆ ಮಾಡಿದರು. ಅವರು ಸಂಶೋಧನೆ ಮಾಡಿದಂತ ರಾಮನ್ ಪರಿಣಾಮಕ್ಕೆ ಬಳಸಿದಂತ ಪರಿಕರ ಏನಿದೆ ಅದು ಬಹಳ ವೆರಿ ವೆರಿ ಲೋ ಕಾಸ್ಟ್. ಅದು ತುಂಬಾ ಅದಕ್ಕೇನು ಹೆಚ್ಚು ಹಣ ಖರ್ಚು ಮಾಡಿರಲಿಲ್ಲ ರಾಮನ್ ಅವರು. ಈಗ ಫಿಸಿಕ್ಸ್ ವಿದ್ಯಾರ್ಥಿಗಳು ಬೆಳಕಿನ ಪ್ರಯೋಗ ಮಾಡಕ್ಕೆ ನಾವು ಮರ್ಕ್ಯುರಿ ಲೈಟ್ ಉಪಯೋಗಿಸ್ತೀವಿ. ಆ ಮರ್ಕ್ಯುರಿ ಲೈಟ್ ಇಂದ ಯಾವುದೋ ಒಂದು ಸಿಂಗಲ್ ವೇವ್ ಲೆಂತ್ ತಗೊಂಡು ಅಧ್ಯಯನ ಮಾಡ್ತೀವಿ. ಆದ್ರೆ ರಾಮನ್ ಅವರಿಗೆ ಮರ್ಕ್ಯುರಿ ಲೈಟ್ ತಗೊಳಕ್ಕೆ ಹಣ ಇರಲಿಲ್ಲ. ಮರ್ಕ್ಯುರಿ ಲೈಟ್ ಏನಾದ್ರು ಒಂದು ಬರ್ನ್ ಆದ್ರೆ ಒಂದು ಯೂನಿವರ್ಸಿಟಿಗಳಲ್ಲಿ ಇರ್ತಿತ್ತು ಮರ್ಕ್ಯುರಿ ಲೈಟ್, ಎಲ್ಲ ಕಡೆ ಇರ್ತಿರ್ಲಿಲ್ಲ. ಆ ಮರ್ಕ್ಯುರಿ ಲೈಟ್ ನ ತರಿಸಲಿಕ್ಕೆ 3 ತಿಂಗಳು ಬೇಕಾಗಿತ್ತು ಇಂಗ್ಲೆಂಡಿಂದ. 3 ತಿಂಗಳು ಎಲ್ಲ ನಿಲ್ಲಿಸಬೇಕಾಗಿತ್ತು ಪ್ರಯೋಗಗಳನ್ನ. ಆ ತರದ ಸ್ಥಿತಿ ಭಾರತದಲ್ಲಿ ಇದ್ದಾಗ ರಾಮನ್ ರಾಮನ್ ಪರಿಣಾಮವನ್ನು ಅಧ್ಯಯನ ಮಾಡ್ತಾರೆ. ಅದು ಸಿಂಗಲ್ ಮಾಡಿದ್ರು ಇಲ್ಲಿ. ಓಕೆ, ಇದು ರಾಮನ್ ಅವರ ಒಂದು ಯಂಗ್ ಸೈಂಟಿಸ್ಟ್ ಆದಾಗ ಫೋಟೋ. ಕೆಲವು ಏರ್ ಫೋಟೋಸ್ ಇದೆ, ಅದಕ್ಕೆ ನಾನು ತೋರಿಸ್ಬೇಕು ನಿಮಗೆ ಅಂತೇಳಿ ಇಟ್ಕೊಂಡೆ. ರಾಮನ್ ಅವರು ತುಂಬಾ ಕಷ್ಟ ಕಾಲದಲ್ಲಿ ಈ ಸಂಶೋಧನೆ ಮಾಡ್ತಾರೆ. ನಾವು ಕಳೆದ ಒಂದು 15 ದಿನಗಳ ಕೆಳಗೆ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರ ಇನ್ಸ್ಟಿಟ್ಯೂಟ್ ಹೋಗಿದ್ವಿ. ನಿಮ್ಗೆಲ್ಲ ಗೊತ್ತಿದೆ, ರಾಷ್ಟ್ರೀಯ ಪ್ರಾಚಾರ್ಯರು ವಿಜ್ಞಾನದಲ್ಲಿ ನಮ್ಮ ದೇಶದಲ್ಲಿ ನೊಬೆಲ್ ಪ್ರಶಸ್ತಿಯ ಬಾಗಿಲು ತಟ್ಟುತ್ತಿರುವ ಭಾರತದ ಇನ್ನೊಬ್ಬ ವಿಜ್ಞಾನಿ ಅಂತ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ. ಓಕೆ, ಈ ನೆಕ್ಸ್ಟ್ ನೊಬೆಲ್ ಪ್ರಶಸ್ತಿ ಅವ್ರಿಗೆ ಸಿಗ್ಬೇಕು. ಇಂಡಿಯಾದಲ್ಲಿ ಇನ್ಯಾರು ಆ ಲೆವೆಲ್ ಇಲ್ಲ. ನಮ್ಮ ದೇಶದಲ್ಲಿ ಬೆಂಗಳೂರಲ್ಲಿ ಇರ್ತಾರೆ, ಜೆ ಎನ್ ಸಿ ಎಸ್ ಆರ್ ಅಂತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಮಾಡಿದ್ದಾರೆ, ಜವಾಹರಲಾಲ್ ನೆಹರು ಅಡ್ವಾನ್ಸ್ಡ್ ಸ್ಟಡೀಸ್ ಅಂಡ್ ರಿಸರ್ಚ್ ಅಂತ. ಆ ಇನ್ಸ್ಟಿಟ್ಯೂಟ್ ಅಲ್ಲಿ ವಿಜ್ಞಾನಿಗಳು ತುಂಬಾ ಸೀರಿಯಸ್ ಆಗಿ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ದೇಶದ ಪರವಾಗಿ. ಅಂತ ಇನ್ಸ್ಟಿಟ್ಯೂಟ್ ನ ಚೇರ್ಮನ್ ಅವರು ಅವ್ರನ್ನ ನಾವು ಯಾವ್ದೋ ಒಂದು ಬೇರೆ ಕಾರಣಕ್ಕೆ ಕಾಣಲಿಕ್ಕೆ ಹೋದಾಗ ಅಲ್ಲೊಂದು ಘಟನೆ ನಡೀತು. ಏನು ಅಂದ್ರೆ ಅವರು ಬನ್ನಿ ನಾನು ನಮ್ಮ ಲ್ಯಾಬ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿ ನಮಗೆ ಖುಷಿ ಆಯ್ತು. ಸರ್ ಬನ್ನಿ ಸರ್ ಆಯ್ತು ಅಂತೇಳಿ ಅವ್ರ ಜೊತೆ ಹೋದ್ರು. ಒಂದು ಇಷ್ಟು ದೊಡ್ಡ ಕೊಠಡಿ, ಇದರ 2.5 ವರ್ಷ ಕೊಠಡಿ, ಅದರಲ್ಲಿ ಒಂದು ಈ ಕೋಣೆ ಎಷ್ಟಿದೆಯೋ ಅಷ್ಟು ದೊಡ್ಡ ಒಂದು ಯಂತ್ರ. ಅದರಲ್ಲಿ ಸೈಂಟಿಸ್ಟ್ಗಳೆಲ್ಲ ಗ್ಲೌಸ್ ಅಲ್ಲಿ ಕೈ ಹಾಕಿ ಏನೋ ಒಂದು ಪ್ರಯೋಗ ಮಾಡ್ತಾ ಇದ್ರು, ಮೈಕ್ರೋಸ್ಕೋಪ್ಸ್ ಅಲ್ಲಿ ನೋಡ್ತಾ ಇದ್ರು. ನಾವು ಏನಿದು ಸರ್ ಅವ್ರು ಹೇಳಿದ್ರು, ವಾಟ್ ಡೂ ಯು ನೋ ವಾಟ್ ಇಸ್ ದಿಸ್ ಅಂತಂದ್ರು. ಇಟ್ ಈಸ್ ದ ಲೇಟೆಸ್ಟ್ ಮಿಷಿನ್, ಇಟ್ ಇಸ್ ಇಂಪೋರ್ಟೆಡ್ ಬೈ ಮೀ. ಇಡೀ ಏಷ್ಯಾದಲ್ಲಿ, ಏಷ್ಯಾ ಖಂಡದಲ್ಲಿ ನಾನು ಒಬ್ಬನತ್ರನೇ ಇದ್ದಿರೋದು ಯಂತ್ರ ಅಂತ ಹೇಳಿದ್ರು. ನಾವು ವಾಟ್ ಇಸ್ ದಿಸ್ ಸರ್, ಇದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರು. ನಿಮ್ಗೆಲ್ಲ ಗೊತ್ತಿದೆ ವಿಜ್ಞಾನ ವಿದ್ಯಾರ್ಥಿಗಳು, ಸೂಜಿ ಮೊನೆಯ ಮೇಲೆ ನಾವು 10 ಲಕ್ಷ ಅಣುಗಳನ್ನು ಪೋಣಿಸಬಹುದು, ಅಣುಗಳನ್ನು ಇಡಬಹುದು. ಅಣುವಿನ ಸೈಜ್ ಅಷ್ಟು ಚಿಕ್ಕದಿರುತ್ತೆ. ಸೂಜಿ ಮೊನೆಯ ಮೇಲೆ 10 ಲಕ್ಷ ಅಣುಗಳನ್ನು ನಾವು ಇಡಬಹುದು. ಅವ್ರು ಕೇಳಿದ್ರು ನಮ್ಗೆ, ಡೂ ಯು ನೋ ವಾಟ್ ಇಸ್ ದ ರೆಸೊಲ್ಯೂಷನ್ ಆಫ್ ದಿಸ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಂತ ಕೇಳಿದ್ರು. ಸರ್ ಗೊತ್ತಿಲ್ಲ ನಮ್ಗೆ, ನೀವೇ ಹೇಳಿ ಹೇಳಿದ್ವಿ. ಅವ್ರು ಹೇಳಿದ್ರು ಇಟ್ ಇಸ್ ಅನ್ ಆಫ್ ಅನ್ ಆಟಮ್ ರೆಸೊಲ್ಯೂಷನ್ ಅಂತ ಹೇಳಿದ್ರು. ಅರ್ಧ ಅಣುವನ್ನ ನೋಡಬಹುದು, ಅದರಲ್ಲಿ ಒಂದು ಅರ್ಧ ಅಣು. ಸೂಜಿ ಮನೆಯ ಮೇಲೆ ಜೋಡಿಸ್ತಕ್ಕಂಥ 10 ಲಕ್ಷ ಅಟಮ್ಗಳಲ್ಲಿ ಅರ್ಧ ಅಣುವನ್ನ ಅವ್ರು ನೋಡಬಹುದು.
ಆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅನ್ನು ಅದನ್ನ ಸ್ಟಡಿ ಮಾಡಬಹುದು. ಅಲ್ಲಿನ ವಿಜ್ಞಾನಿಗಳೆಲ್ಲ ಆಟಮ್ ಅನ್ನ ಕಿತ್ತು ಈ ಮಾಲಿಕ್ಯೂಲಿಂದ ಆ ಮಾಲಿಕ್ಯೂಲಿಗೆ ಆ ಮಾಲಿಕ್ಯೂಲಿಗೆ ಮಾಲಿಕ್ಯೂಲಿಗೆ ಅದರಲ್ಲಿ ಆಟ ಆಡ್ತಾ ಇರ್ತಾರೆ, ರಿಸರ್ಚ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನು, ಡು ಯು ನೋ ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್ ಮಿಷಿನ್ ಅಂತ ಕೇಳಿದ್ರು. ನಾವು ನಮ್ ನಮ್ ಬುದ್ಧಿಮತ್ತೆ ತಕ್ಕಂತೆ ಒಬ್ರು 5 ಲಕ್ಷ, ಒಬ್ರು 10 ಲಕ್ಷ, ಒಬ್ರು ದೊಡ್ಡದಿದೆ ಸೈಜು ಅಂತ ಹೇಳಿ ಒಂದು 50 ಲಕ್ಷ ಹಿಂಗೆಲ್ಲ ಹೇಳಿದ್ವಿ ನಾವು. ಮ್ಯಾಕ್ಸಿಮಮ್ ಬಂದಿದ್ದು 50 ಲಕ್ಷ ಅಂತ ಅವ್ರು ಹೇಳಿದ್ರು. ನೋ, ಇಟ್ ಇಸ್ ದ ಕಾಸ್ಟ್ ಆಫ್ 125 crores ಅಂತ ಹೇಳಿದ್ರು. 125 crores ಅದರ ಬೆಲೆ. ಏಷ್ಯಾದಲ್ಲಿ ರಾವ್ ಅವ್ರ ಹತ್ರ ಮಾತ್ರ ಅದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇದೆ ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ. ಅಲ್ಲಿ ಅವರು ಪ್ರಯೋಗವನ್ನು ರಿಸರ್ಚ್ ಅನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ ಈ ಘಟನೆಯನ್ನ ಅವರಿನ್ನೂ ನೊಬೆಲ್ ಪ್ರೈಸ್ ತಗೊಂಡು ಸೈಕಲ್ ಹೊಡಿತಾ ಇದ್ದಾರೆ. ನೊಬೆಲ್ ಪ್ರೈಸ್ ಸಿಕ್ಕಿಲ್ಲ, ಇಂಥ ಯಂತ್ರಗಳನ್ನ ಇಟ್ಕೊಂಡು ರಿಸರ್ಚ್ ಮಾಡ್ತಾ ಇದ್ದಾರೆ, ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿಲ್ಲ. ಬಹುಶಃ ಸಿ ಎನ್ ಆರ್ ರಾವ್ ಸಿಗದೇ ಇರೋ ಪ್ರಶಸ್ತಿನೇ ಇಲ್ಲ ಜಗತ್ತಿನಲ್ಲಿ. ಭಾರತದ ಎಲ್ಲ ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟ್ ಕೊಟ್ಬಿಟ್ಟಿದೆ, ಯಾವುದು ಖಾಲಿ ಇಲ್ಲ ಇನ್ನ ಕೊಡ್ಲಿಕ್ಕೆ. ಜಗತ್ತಿನ ಎಲ್ಲ ದೇಶಗಳು ಅವರಿಗೆ ಪ್ರಶಸ್ತಿ ಕೊಟ್ಟಿದೆ, ಇನ್ಯಾವ ದೇಶಗಳು ಪ್ರಶಸ್ತಿ ಕೊಡೋದು ಬಾಕಿ ಉಳಿದಿಲ್ಲ ಎಕ್ಸೆಪ್ಟ್ ನೊಬೆಲ್ ಪ್ರೈಸ್. ಆದ್ರೆ 10 ವರ್ಷದಿಂದ ಅವರು ಪ್ರತಿ ವರ್ಷ ನೊಬೆಲ್ ಪ್ರೈಸ್ ಅನೌನ್ಸ್ ಆಗೋ ಟೈಮಲ್ಲಿ ದಿಸ್ ಟೈಮ್ ನೊಬೆಲ್ ಪ್ರೈಸ್ ಇಸ್ ಇಟ್ ಫಾರ್ ಸಿ ಎನ್ ಆರ್ ಆಫ್ ಇಂಡಿಯಾ ಸೆಕೆಂಡ್ ನೊಬೆಲ್ ಪ್ರೈಸ್ ಅಂತ ಕ್ವಶನ್ ಮಾರ್ಕ್ ಆಗಿ ಹಾಕ್ತಿರ್ತಾರೆ ಪೇಪರ್ ಅಲ್ಲಿ. ಅವ್ರಿಗೆ ಸಿಗ್ತಾ ಇಲ್ಲ, ಬೇರೆಯವ್ರಿಗೆ ಸಿಗ್ತಾ ಇಲ್ಲ. ಅಂದ್ರೆ ಎಷ್ಟು ಕಷ್ಟ ಇದೆ ನೊಬೆಲ್ ಪ್ರೈಸ್ ಸಿಗ್ತಕ್ಕಂಥದ್ದು ಈ ಆಧುನಿಕ ಯುಗದಲ್ಲಿ. ರಾಮನ್ನವ್ರು ಇದ್ದಾಗಲೂ ಅಷ್ಟೇ ಕಷ್ಟ ಇತ್ತು, ಆದ್ರೆ ರಾಮನ್ನು ತುಂಬಾ ಬಹಳ ಭಾರತೀಯ ಬುದ್ಧಿಮತ್ತೆ ಹೇಗಿರಬೇಕು ಅನ್ನೋದನ್ನ ಸಾಧನೆ ಮಾಡಿ ತೋರಿಸ್ಕೋಬೇಕು. ರಾಮನ್ನು ಅವರು ತಾವೇ ತಯಾರು ಮಾಡಿದಂತ ವಸ್ತುಗಳಿಂದ ಪ್ರಯೋಗ ನಡೆಸಿದಂತ. ನೆಕ್ಸ್ಟ್ ಇದು ರಾಮನ್ ಸ್ಪೆಕ್ಟ್ರೋಸ್ಕೋಪ್ ಅಂತ, ಸ್ಪೆಕ್ಟ್ರೋಗ್ರಾಫ್ ಅಂತ. ಇದು ಒಂದು ಕ್ಯಾಮರಾ, ಸೆಲ್ಯುಲಾಯ್ಡ್ ಕ್ಯಾಮರಾನ ಹಿಂದೆ ನಿಮ್ಗೆಲ್ಲ ಹಳೆ ಟಿವಿಯಲ್ಲಿ ಸಿನಿಮಾದಲ್ಲಿ ನೋಡಿರ್ತೀರ, ಬಟ್ಟೆ ಹೊತ್ಕೊಂಡು ಒಬ್ಬ ಗ್ರೂಪ್ ಫೋಟೋ ತೆಗಿಲಿಕ್ಕೆ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ತೆಗೆದು ಹಿಂಗೆ ಕೊಡ್ತಾ ಇರ್ತಾನಂತೆ, ಸೆಲ್ಯುಲಾಯ್ಡ್ ಫಿಲಿಪ್ಸ್ ಅನ್ನು ಇಟ್ಟು. ಆ ತರದ್ದು ಒಂದು ಕ್ಯಾಮ್ರಾ ಅಲ್ಲಿ ಹಿಂದ್ಗಡೆ ಅಗಲ ಇದೆಯಲ್ಲ, ಅಲ್ಲಿ ಒಂದು ಸೆಲ್ಯುಲಾಯ್ಡ್ ಫಿಲಿಂ ಬಿಡ್ತಾ ಇತ್ತು. ಈ ಕಡೆ ಇರ್ತಕ್ಕಂಥದ್ದು ಆ ಕ್ಯಾಮ್ರಾದ ಲೆನ್ಸ್, ಅಲ್ಲಿಂದ ಬೆಳಕಿನ ಅಲೆಗಳು ಬಂದದ್ದನ್ನು ಅದರಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅದನ್ನು ತೆಗೆದು ಡೆವಲಪ್ ಮಾಡಿ ಆ ನಂತರ ಅಧ್ಯಯನಕ್ಕೆ ಬಳಸ್ತಾ ಇತ್ತು. ಅದರ ವೇವ್ ಲೆಂತ್, ಫ್ರಿಂಜಸ್, ವಿಡ್ತು ಎಷ್ಟಿದೆ ಏನು ಅಂತ, ಗ್ಯಾಪ್ ಎಷ್ಟಿದೆ ಅಂತ ನೋಡ್ಲಿಕ್ಕೆ. ಇದನ್ನ ಅವರು ಸ್ವತಃ ತಾವೇ ಕೈಯಲ್ಲಿ ತಯಾರು ಮಾಡಿದ್ರು, ಹಳೆಯ ರಟ್ಟೆಗಳನ್ನು ಉಪಯೋಗಿಸಿ ತಯಾರು ಮಾಡಿದ್ರು. ನಿಮ್ ನೋಟ್ಬುಕ್ ಇರ್ತವಲ್ಲ ಅಂತ ಹಳೆಯ ರಟ್ಟೆಗಳನ್ನ ತಗೊಂಡು ಅದಕ್ಕೆ ದಪ್ಪ ಪೇಪರ್ ಅನ್ನು ಅಂಟಿಸ್ಬಿಟ್ಟು ಸ್ವತಃ ಕೈಯಿಂದ ತಯಾರು ಮಾಡಿದ್ರು. ಯಾಕೆಂದ್ರೆ ಕ್ಯಾಮ್ರಾ ಆಗ ಕೊಂಡ್ಕೊಳ್ಳೋ ವಸ್ತು ಆಗಿರ್ಲಿಲ್ಲ, ಬಹಳ ವಿಶೇಷವಾಗಿ ಬಹಳ ದುಡ್ಡು ಖರ್ಚು ಮಾಡಿ ಇಂಗ್ಲೆಂಡ್ ನಿಂದ ಕ್ಯಾಮ್ರಾನ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು. ಅದನ್ನ ತರ್ಸಕ್ಕೆ ವರ್ಷಗಟ್ಟಲೆ ಆಗ್ತಾ ಇತ್ತು, ಎಲ್ಲರ ಹತ್ರ ಸಿಗ್ತಾ ಇರಲಿಲ್ಲ ಕ್ಯಾಮ್ರಾ. ಈಗೆಲ್ಲ ನಿಮ್ಗೆ ಏಮನ್ ಶೂ ಕ್ಯಾಮ್ರಾ ಸಿಕ್ಬಿಡುತ್ತೆ 150 ರೂಪಾಯಿ ಕೊಟ್ಟರೆ. ನಿಮ್ ಮೊಬೈಲಲ್ಲೇ ಕ್ಯಾಮ್ರಾಗಳಿದೆ ಎಲ್ಲ ಮೊಬೈಲ್ಗಳಲ್ಲಿ, ಆದ್ರೆ ಆಗ ಹಂಗಿರ್ಲಿಲ್ಲ. ಅವರೇ ತಯಾರು ಮಾಡಿದ್ರು ಒಂದು ಕ್ಯಾಮ್ರಾ, ಇದು ಒಂದು ರಾಮನ್ ಸ್ಪೆಕ್ಟ್ರೋಗ್ರಾಫ್ ಅಂತೇಳಿ ಇದಕ್ಕೆ ಹೆಸರಿದೆ. ಅಂದ್ರೆ ಅವರೇ ತಯಾರು ಮಾಡಿದ್ದಾಗಿದ್ದರಿಂದ ರಾಮನ್ ಸ್ಪೆಕ್ಟ್ರೋಗ್ರಾಫ್ ಅಂತ. ಇದು ಸ್ಪೆಷಲಿ ಡಿಸೈನ್ಡ್ ಫಾರ್ ಇಸ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಇದು ರಾಮನ್ ಸ್ಪೆಕ್ಟ್ರೋಸ್ಕೋಪ್. ಇದು ಈ ಬೆಳಕಿನ ಅಲೆ ಬಂದಿದ್ದನ್ನ ಅದು ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ನಾವು ಆಪ್ಟಿಕಲ್ ಬೆಂಚ್ ಅಲ್ಲಿ ಸ್ಪೆಕ್ಟ್ರೋಸ್ಕೋಪ್ ಉಪಯೋಗಿಸ್ತೀವಿ. ಅದೇನಪ್ಪಾ ಅಂದ್ರೆ ಯಾಕೆ ನಾವು ಆಪ್ಟಿಕಲ್ ಬೆಂಚ್ ಅಲ್ಲಿ ಇದನ್ನು ಉಪಯೋಗಿಸ್ತೀವಿ ಅಂದ್ರೆ ಸ್ಪೆಕ್ಟ್ರೋಸ್ಕೋಪ್ ನ ಒಂದು ಚೂರು ಅಲ್ಲಾಡಬಾರದು, ಯಾಕಂದ್ರೆ ಬೆಳಕಿನ ಅಲೆಗಳು ಗಾತ್ರ ಎಷ್ಟಿರುತ್ತೆ ಅಂತ ಭೌತಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಬೆಳಕು ಬಹಳ ತುಂಬಾ ಕಡಿಮೆ ಅಂತರದಲ್ಲಿ ಒಂದು ಗ್ರೇಟಿಂಗ್ ಅಂತ ನಮ್ಮನ್ನು ಉಪಯೋಗಿಸ್ತೀವಿ. ಬೆಳಕಿನ ಅಲೆಯನ್ನ 1 ಲಕ್ಷ ಸಾರಿ ಸೀಳುತ್ತೆ ಅದು, ಒಂದು ಬೆಳಕಿನ ಕಿರಣ ಅಷ್ಟು ತಿನ್ನಾದಂತ ಬೆಳಕಿನ ಅಲೆಯನ್ನ ಇದ್ರ ಮೂಲಕ ಅಧ್ಯಯನ ಮಾಡಬಹುದು. ರಾಮನವರು ಅವಾಗ ಆಪ್ಟಿಕಲ್ ಬೆಂಚ್ ಇದ್ದೇ ಇದ್ದಿದ್ರಿಂದ ಮೊಣಕೈನೇ ಆಪ್ಟಿಕಲ್ ಬೆಂಚ್ ಅಂತ ಅನ್ಕೊಡೋರು, ಹಿಂಗೆ ಇಟ್ಕೊಟ್ಟು ಅಧ್ಯಯನ ಮಾಡೋರು. ಸ್ವಲ್ಪ ಅಲ್ಲಾಡಿದ್ರೆ ಏನು ಕಾಣಿಸ್ತಾ ಇರಲಿಲ್ಲ. ಆದ್ರೆ ರಾಮನ್ ಇದನ್ನ ಯಾವಾಗ್ಲೂ ಇಟ್ಕೊಂಡಿರ್ತಿದ್ರು ಪಾಕೆಟ್ ಅಲ್ಲಿ. ಇದು ಇಂಗ್ಲೆಂಡ್ ಇಂದ ಯಾರೋ ಸ್ನೇಹಿತರಿಂದ ತರಿಸಿರ್ತಾರೆ. ಅವರು ತೀರ್ಕೊಂಡ ದಿನ ಅವರು ಬೆಂಗಳೂರಲ್ಲಿ ತೀರ್ಕೊಳ್ತಾರೆ 1980ರಲ್ಲಿ. ಅವತ್ತು ಅವ್ರು ಫೋಟೋ ಹುಡುಕಾಡಿದ್ರೆ ಆ ಫೋಟೋ ಕೂಡ ಇದೇ ಇತ್ತು, ಸ್ಪೆಕ್ಟ್ರೋಸ್ಕೋಪ್. ಇದನ್ನ ಯಾವಾಗ್ಲೂ ಜೀವಮಾನ ಪರ್ಯಂತ ಅವರು ತಮ್ಮ ಜೊತೆಯಲ್ಲೇ ಇಟ್ಕೊಳ್ತಿದ್ರು. ಇದರಲ್ಲೇ ಅವರು ಪ್ರಯೋಗಗಳು ನಡೆಸಿದ್ರು. ಆಪ್ಟಿಕಲ್ ಬೆಂಚ್ ಬಂತು ಆಮೇಲೆ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಅವ್ರು ಬಂದ ಮೇಲೆ ಡೈರೆಕ್ಟರ್ ಆಗಿ, ಆದ್ರೆ ಅವ್ರನ್ನ ಉಪಯೋಗಿಸಿಲ್ಲ, ಇದನ್ನೇ ಉಪಯೋಗಿಸ್ತಾರೆ. ನೆಕ್ಸ್ಟ್ ಇದು ರಾಮನ್ ಅವರು ಹುಟ್ಟಿದ ಮನೆ, ತಮಿಳುನಾಡಿನ ತಿರುಚನಾಪಲ್ಲಿ ಹತ್ರ ತಿರುವಣ್ಣೈ ಕಾವಲೆ ಅಂತ ಒಂದು ಔಟ್ಸ್ಕರ್ಟ್ ಅಲ್ಲಿರೋ ಹಳ್ಳಿ. ಅಲ್ಲಿ ರಾಮನ್ ಅವರು
ಈ ಮನೆಯಲ್ಲಿ ಹುಟ್ಟಿದ್ದು. ಇದನ್ನ ಈಗ ರಾಷ್ಟ್ರೀಯ ಸ್ಮಾರಕ ಮಾಡಿ ತಮಿಳುನಾಡು ಸರ್ಕಾರ ಒಂದು ಮ್ಯೂಸಿಯಂ ಮಾಡಿ ರಾಮನಿಗೆ. ಇದು ರಾಮನ ತಂದೆ ತಾಯಿ, ಅದು ಫೋಟೋ ಆಗಿನ ಕಾಲದ್ದು ಅಷ್ಟೇ ಬಂದಿದೆ. ಚಂದ್ರಶೇಖರ ಅಯ್ಯರ್ ಅಂತ ಅವರ ತಂದೆ ಭೌತಶಾಸ್ತ್ರದ ಮೇಷ್ಟ್ರು ಪ್ರಾಥಮಿಕ ಶಾಲೆಯಲ್ಲಿ. ಬಹುಶಃ ಇದರಿಂದ ರಾಮನಿಗೆ ಭೌತಶಾಸ್ತ್ರದ ಆಸಕ್ತಿ ಬಂತೋ ಏನು, ಯಾಕೆಂದ್ರೆ ಭೌತಶಾಸ್ತ್ರದ ಪುಸ್ತಕಗಳು ಇರ್ತಿದ್ರು ಮನೆಯಲ್ಲಿ. ಅವನು ಚಿಕ್ಕವನಾಗಿದ್ದಾಗ ಅದು ನೋಡ್ತಾ ಇದ್ದ ಎಲ್ಲ ತಾನೇ ಸ್ವತಂತ್ರವಾಗಿ. ಪಾರ್ವತಿ ಅಮ್ಮಳಂತ ತಾಯಿ, ಈ ತಾಯಿ ಬಹಳ ದೈವಭಕ್ತೆ ಮತ್ತೆ ಸಂಗೀತಗಾರ್ತಿ. ದೇವರಾಜ ತ್ಯಾಗರಾಜರ ಕೀರ್ತಿಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ. ತಾಯಿ ರಾಮನ್ ಯಾವಾಗಲೂ ಕೂತ್ಕೊಂಡು ಹಾಡುಗಳನ್ನು ಕೇಳ್ತಾ ಇರ್ತಾರೆ. ಇವರು ಇಬ್ಬರಿಗೆ ಅವಾಗೆಲ್ಲ ಏನು ಅಂತಂದ್ರೆ, ಈಗೆಲ್ಲ ನೀವೆಲ್ಲ ಒಬ್ಬೊಬ್ಬರೇ ಮಕ್ಕಳು, ಅಮ್ಮ ಈಗ ಬಿ ಎಸ್ ಸಿ ಬರ್ಬೇಕಾದ್ರೂ ಅಮ್ಮ ಸ್ಪೂನಲ್ಲಿ ತಿನ್ಸಿ ಇನ್ನೊಂದು ಸ್ವಲ್ಪ ತಿಂದೋಗಿ ಅಂತ ಕಳಿಸ್ತಾ ಇರ್ತಾರೆ. ಆಗ ಹಂಗೆಲ್ಲ ಇರ್ಲಿಲ್ಲ, ಅವಾಗೆಲ್ಲ ಮನೆ ತುಂಬ ಮಕ್ಕಳು. ರಾಮನ್ ಅವರು ಇವರಿಬ್ಬರಿಗೆ 8 ಜನ ಮಕ್ಕಳು ಇರ್ತಾರೆ. ಆ ರಾಮನ್ನು ಎರಡನೇ ಅವನ ಮಗ. ಅವಾಗೆಲ್ಲ ಯಾರು ಹುಡ್ರೋ, ಯಾರು ತಿಂದ್ರೋ, ಯಾರು ಬಿಟ್ರೋ, ಯಾರು ಕೇಳೋರಿಲ್ಲ. ಆ ರಾಮನ್ನವರು ಅಂತ ದೊಡ್ಡ ಕುಟುಂಬದಲ್ಲಿ ಇರ್ತಾರೆ. ನೆಕ್ಸ್ಟ್ ಇದು ರಾಮನ್ನವರು ಅಣ್ಣ ತಮ್ಮಗಳು, 3 ಜನ ಹೆಣ್ಣು ಮಕ್ಕಳು, 5 ಜನ ಗಂಡ್ಮಕ್ಳು ಇರ್ತಾರೆ. ಮಧ್ಯದಲ್ಲಿ ರಾಮನ್ ಫೋಟೋ ಇದೆ. ರಾಮನ್ ಎರಡನೇ ಅವರು. 8 ಜನ ತುಂಬಿದ ಮಕ್ಕಳು, 8 ಜನ 8 ಜನ ಮಕ್ಕಳು, ತಂದೆ ತಾಯಿ, ಅಷ್ಟು ದೊಡ್ಡ ಕುಟುಂಬ. ರಾಮನ್ನವರು ಅವ್ರ ಪಾಡಗವ್ರ ಮಕ್ಕಳು ಇರ್ತಾರೆ, ನಮ್ಮ ತಂದೆ ಟೀಚರು. ಅವರು ಇಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ರು. ನೆಕ್ಸ್ಟ್ ರಾಮನ್ನವರು ರಾಮನ್ ಬಹಳ ಇಂಟೆಲಿಜೆಂಟ್ ಸ್ಟೂಡೆಂಟ್. ಅವನು ಸ್ಟೂಡೆಂಟ್ ಆದ ಅವನು 11ನೇ ವರ್ಷಕ್ಕೆ ಮೆಟ್ರಿಕ್ಯುಲೇಷನ್ ಮುಗಿಸ್ತಾರೆ, ಅಂದ್ರೆ SSLC. ಅವಾಗ ಮೆಟ್ರಿಕ್ಯುಲೇಷನ್ ಅಂದ್ರೆ SSLC. FA ಅಂತ PUC ನ FA ಅಂತ ಇರ್ತಾರೆ. 12ನೇ ವರ್ಷ PUC ಮುಗಿಸ್ಕೊಡ್ತಾನೆ, 15ನೇ ವರ್ಷ BA ಮುಗಿಸ್ಕೊಡ್ತಾನೆ, 17ನೇ ವರ್ಷಕ್ಕೆ MA ಮುಗಿಸ್ಕೊಡ್ತಾನೆ. MA ಅಂದ್ರೆ MSc. 17ನೇ ವರ್ಷಕ್ಕೆ MSc ಮುಗಿಸ್ತಾನೆ. ಈಗ MSc ಮುಗಿಸಕ್ ನೀವು 23 ವರ್ಷ ಬೇಕು ನಿಮ್ಗೆ. ಅವಾಗೆಲ್ಲ ಅವನು ಅಷ್ಟು ಬೇಗ ಬೇಗ ಓದ್ಬಿಡ್ತಾನೆ. ಇವ್ರು ಕಾಲೇಜ್ಗೆ BA ಸೇರ್ಕೊಂಡಾಗ ಅವ್ರಲ್ಲಿ ಲೆಕ್ಚರರ್ಸ್ ಅವನ ರಾಮನ್ ಕರ್ಕೊಂಡು ಕೇಳ್ತಾ ಇರ್ತಾರೆ. ಯಾಕೆಂದ್ರೆ ಅವಾಗೆಲ್ಲ ಲುಂಗಿ ಉಟ್ಕೊಂಡು ಒಂದು ಮೇಲೆ ಒಂದು ಅಂಗಿ ಹಾಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ವಿದ್ಯಾರ್ಥಿಗಳು. ಅವಾಗೆಲ್ಲ ಪ್ಯಾಂಟ್ ಪಿಂಟ್ ಎಲ್ಲ ಇರಲ್ಲ, ಫಾರಿನ್ ಇದು ಇಂಪ್ಲಿಕೇಶನ್ ಇರಲ್ಲ ಡ್ರೆಸ್ ಅಲ್ಲಿ. ಇಂಡಿಯನ್ ಟಿಪಿಕಲ್ ಇಂಡಿಯನ್ ಡ್ರೆಸ್ ಹಾಕೊಂಡು ಹೋಗ್ತಿರ್ತಾರೆ. ಇವ್ನ ಯಾರೋ ಪ್ರಾಥಮಿಕ ಶಾಲೆ ಹುಡುಗ ತಪ್ಪಿಸ್ಕೊಂಡು ಪಕ್ಕದ ಕಾಂಪೌಂಡ್ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತೇಳಿ ಲೆಕ್ಚರರ್ಸ್ ಕರ್ಕರ್ದು ಇವನ್ನ ಕೇಳ್ತಾ ಇರ್ತಾರೆ. ರಾಮನ್ ಏನ್ ಇನ್ ಯಾರೋ ಯಾವ ಸ್ಟೂಡೆಂಟ್ ಇಲ್ಲೇ ಬಂದಿದ್ಯೋ ಅಂತ. ರಾಮನ್ ಸರ್ ನಾನು ಫಸ್ಟ್ BA ಸರ್, ನಾನು ಇಲ್ಲಿ ಬಂದಿದ್ದೀನಿ, ಫಿಸಿಕ್ಸ್ ಓದ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಆಮೇಲೆ ನಿಮ್ ಏಜ್ ಎಷ್ಟು ಎಲ್ಲ ಕೇಳ್ತಿರ್ತಾರೆ. ಅಷ್ಟು ಬೇಗ ಬೇಗ ಅವ್ನು ಪಾಸ್ ಆಗ್ತಿರ್ತಾನೆ. ಯಾಕೆಂದ್ರೆ ರಾಮನ್ ಇಸ್ ಎ ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್. ಎಲ್ಲ ಟೈಮಲ್ಲೂ BA 8 ಗೋಲ್ಡ್ ಮೆಡಲ್, MA ಸುಮಾರು 9 ಗೋಲ್ಡ್ ಮೆಡಲ್ ಅನ್ನು ತಗೊಳ್ತಾರೆ. ರಾಮನ್ ಇಸ್ ಎ ರ್ಯಾಂಕ್ ಸ್ಟೂಡೆಂಟ್ ಆನ್ ದ ಟೈಮ್ ಆಲ್ ದ ವೇ. ನೆಕ್ಸ್ಟ್ ಇದು ರಾಮನ್ ಅವರು ಓದ್ದಂತ MA MSc. ಅವಾಗೆಲ್ಲ MA MSc ಒಂದೇನೆ, MA ಅಂತ ಕರೀತಾ ಇದ್ರು. ರಾಮನ್ ಅವರು ಓದ್ದಂತ ಕಾಲೇಜು ಪ್ರೆಸಿಡೆನ್ಸಿ ಕಾಲೇಜು ಈಗಲೂ ಮದ್ರಾಸ್ ಅಲ್ಲಿ ಇದೆ. ವೆರಿ ವೆಲ್ ನೋನ್ ಪರ್ಸನಾಲಿಟೀಸ್ ಎಲ್ಲ ಇಲ್ಲಿ ಓದಿತ್ತು. ಈ ಕಾಲೇಜು ನಲ್ಲಿ ರಾಮನ್ ಅವರು ತಮ್ಮ MA ಫಿಸಿಕ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. 1907 ಅವರು ಪಾಸ್ ಮಾಡ್ತಾರೆ. ಸುಮಾರು 9 ಗೋಲ್ಡ್ ಮೆಡಲ್ ಅನ್ನು ತಗೊಳ್ತಾರೆ. ಇಸ್ ಎ ರ್ಯಾಂಕ್ ಸ್ಟೂಡೆಂಟ್. ಆ ಟೈಪಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಗಳಿಗೆ ಇದ್ದು 2 ಅವಕಾಶ. ಒಂದೇನಪ್ಪಾ ಅಂದ್ರೆ IAS IPSC ಅವ್ರು ತಗೊಳ್ತಾರಲ್ಲ, ಆ ತರ ಇಂಟೆಲಿಜೆಂಟ್ ಸ್ಟೂಡೆಂಟ್ ಎಲ್ಲ ಪ್ರೊಫೆಸರ್ಸ್ ಎಲ್ಲ IAS IPSC ತಗೊಂಡ್ರು ಸುಮ್ಮನೆ ಬೆಸ್ಟ್ ಅಂತ. ಇನ್ನು ಕೆಲವರು ಏನ್ ಮಾಡ್ತಾರೆ, ನೀನು ಲಂಡನ್ ಇಂಗ್ಲೆಂಡ್ ಹೋಗ್ಬಿಡು ಓದಕ್ಕೆ, ಹೆಚ್ಚು ಓದಲಿಕ್ಕೆ, ರಿಸರ್ಚ್ ಮಾಡ್ಲಿಕ್ಕೆ, PhD ತಗೊಳ್ಳಿಕ್ಕೆ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ನಿಮ್ ಜ್ಞಾನ ಅಂತ ಹೇಳ್ತಾರೆ. ರಾಮನ್ ಅವರು ಹೋಗಕ್ ಹೋಗ್ತಾರೆ, ಬಹಳ ಖುಷಿ ಆಗುತ್ತೆ ಅವ್ರಿಗೆ, ನಾನು ಹೋಗಿ ರಿಸರ್ಚ್ ಮಾಡಬೇಕು ಅಂತ. ಆದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾರು ಡಾಕ್ಟರ್ ಒಬ್ಬ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಇಸ್ ನಾಟ್ ಫಿಟ್ ಫಾರ್ ಲಂಡನ್ ವೆದರ್ ಅಂತ. ಯಾಕಂದ್ರೆ ಬಹಳ ಕೂಲ್ ಇರುತ್ತೆ ಅಲ್ಲಿ, ಇವ್ರ ಮತ್ತೆ ಬೀಚಲ್ ದೇಹ ರಾಮನ್ ಅಲ್ಲಿ ಹೋಗಿ ಸುತ್ತೋಗ್ಬಿಟ್ರೆ ಇವ್ರು ಕಷ್ಟ ಅಂತೇಳಿ ಸರ್ಟಿಫಿಕೇಟ್ ಮಾಡ್ಬೋದು. ಯಾಕೆಂದ್ರೆ ಇವ್ರು ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ನಮ್ಮ ಶ್ರೀನಿವಾಸ ರಾಮಾನುಜನ್ ಕೂಡು ತಡಿಲಾರದೆ ಲಂಡನ್ ಅಲ್ಲಿ 29 ವರ್ಷಕ್ಕೆ 30 ವರ್ಷಕ್ಕೆ ಸುತ್ತೋಗ್ಬಿಟ್ಟು. ಸೊ ಆ ಉದಾಹರಣೆ ಇಟ್ಕೊಂಡು ಈ ರಾಮನ್ ಅವರು ತಮ್ಮ ಬಯೋಗ್ರಫಿಯಲ್ಲಿ ಕೊನೆಗೆ ಬರೀತಾರೆ, ಅವ್ನು ಯಾರು ಡಾಕ್ಟರ್ಗಳಿಗೆ ಆ ಸರ್ಟಿಫಿಕೇಟ್ ಕೊಟ್ಟನು ಅವನಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಕೊನೆಗೆ. ಯಾಕೆಂದ್ರೆ ಅವನು ಅವತ್ತು ಆ ಸರ್ಟಿಫಿಕೇಟ್ ಕೊಡದಿದ್ದು ನಾನು ಲಂಡನ್ ಹೋಗಿ ನನ್ನ ಭವಿಷ್ಯ ಏನೇನಾಗ್ತಿತ್ತು, ನಾನು ಅಲ್ಲಿ PhD ಮಾಡಿ ರಿಸರ್ಚ್ ಮಾಡಿ ನನ್ನ ಭವಿಷ್ಯ ನಾನು ಅಲ್ಲೇ ಸೆಟ್ಲ್ ಆಗ್ತಿದ್ದೇನೋ, ಇವತ್ತು ಭಾರತದ ವಿಜ್ಞಾನಿ ಆಗಲಿಕ್ಕೆ ಆ ಡಾಕ್ಟರ್ಗಳಿಗೆ ಕಾರಣ ಆದ ಅಂತ ಹೇಳಿ ಅವರು ಕೃತಜ್ಞತೆ ಹೇಳ್ತಾರೆ. ನೆಕ್ಸ್ಟ್ 1907 ಅವರು ಇಂಡಿಯನ್ ಸಿವಿಲ್ ಸರ್ವಿಸ್ ICS ಎಕ್ಸಾಮ್ ತಗೊಳ್ತಾರೆ. ಅದರಲ್ಲೂ ಕೂಡ ಇದೆ ಟಾಪ್ ಮೋಸ್ಟ್ ರ್ಯಾಂಕ್ ಹೋಲ್ಡರ್, ಇಂಡಿಯನ್ ಫಸ್ಟ್ ರ್ಯಾಂಕ್ ಬರ್ತಾರೆ ಅವರು. IAS ಅಲ್ಲಿ ಇಂಡಿಯನ್ ಫಸ್ಟ್ ರ್ಯಾಂಕ್ ಬಂದಂಗೆ ಅವರಿಗೆ ಅತ್ಯಂತ ಉನ್ನತ ಹುದ್ದೆ. ಅವಾಗ IPS ಅಂತ ಇರಲ್ಲ, ಇವರು ಫೈನಾನ್ಷಿಯಲ್ ಸರ್ವಿಸ್ ಆಯ್ಕೆ ಮಾಡ್ಕೊಂಡಿರ್ತಾರೆ, ಫೈನಾನ್ಷಿಯಲ್ ಸರ್ವಿಸ್ ಸಿಗುತ್ತೆ ಇವರಿಗೆ. ಸೊ ಇಂಡಿಯನ್ ಟಾಪ್ ಮೋಸ್ಟ್ ಹುದ್ದೆ ಸಿಗುತ್ತೆ ಇವರಿಗೆ, ಅಕೌಂಟೆಂಟ್ ಅಸಿಸ್ಟೆಂಟ್ ಜನರಲ್ ಅಂತ.
ಜನರಲ್ ಯಾರು ಇರ್ತಾರೆ ಅಂದ್ರೆ ಅಕೌಂಟೆಂಟ್ ಜನರಲ್ ಯಾರು ಇರ್ತಾರೆ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಇರ್ತಾರೆ. ನೆಕ್ಸ್ಟ್ ಇಂಡಿಯನ್ ಹೈಯೆಸ್ಟ್ ಆಫೀಸರ್ ಯಾರು ಅಂದ್ರೆ ಇಡೀ ಇಂಡಿಯಾಕ್ಕೆ ಅಕೌಂಟೆಂಟ್ ಅಸಿಸ್ಟೆಂಟ್ ಜನರಲ್. ಆ ಹುದ್ದೆ ಸಿಗುತ್ತೆ ರಮಣ್ರವರಿಗೆ, ಬಹಳ ಒಳ್ಳೆ ಖುಷಿ ಆಗುತ್ತೆ ಅವ್ರ ಮನೆಗೆಲ್ಲ, ಒಂದು ಟಾಪ್ ಮೋಸ್ಟ್ ಆಫೀಸರ್ ಆಗಬೇಕಂತ. ರಾಮಣ್ಣವ್ರಿಗೆ ಬೇಜಾರಾಗುತ್ತೆ, ಯಾಕೆ ಅಂದ್ರೆ ನಾನು ಸೈಂಟಿಸ್ಟ್ ಆಗಿ ರಿಸರ್ಚ್ ಮಾಡಬೇಕು ಅಂತ ಇರೋನಿಗೆ ಇದ್ಯಾವುದೋ ಒಂದು ಬ್ಯಾಂಕ್ ಮ್ಯಾನೇಜರ್ ಹುದ್ದೆ ಸಿಕ್ಕಂಡಿ ದುಡ್ಡೆಣಿಸೋ ಫೈನಾನ್ಸ್ ಆಫೀಸರ್ ಆಗ್ಬಿಡ್ತಾರೆ, ತುಂಬಾ ಬೇಜಾರಾಗುತ್ತೆ ರಾಮಣ್ಣಗೆ. ಆ ಟೈಮಲ್ಲಿ ಒಂದು ಘಟನೆ ನಡೆಯುತ್ತೆ, ರಾಮಣ್ಣವರು ಸ್ವೀಟ್ 17 ಅವಾಗ ಸ್ವೀಟ್ 16 ಸ್ವೀಟ್ 17 ಸ್ವೀಟ್ 19 ಸ್ವೀಟ್ 30 ಅಂತೀವಲ್ಲ, ಅವಾಗ ನಮ್ಮೆಲ್ಲರಿಗೂ ನಾರ್ಮಲ್ ಆಗಿರೋ ವ್ಯಕ್ತಿಗಳಿಗೆ ಒಂದು ಘಟನೆ ನಡೆಯುತ್ತೆ ನಮ್ಮ ಜೀವನದಲ್ಲಿ. ಏನ್ ನಡೆಯುತ್ತೆ ನೋಡೋಣ, ಏನಾಗ ಸ್ವೀಟ್ 16 ನಲ್ಲಿ ಸ್ವೀಟ್ 17 ನಲ್ಲಿ ನಮ್ಗೆ ಮದುವೆ ಆಗಲ್ಲ, ಲವ್ ಆಗಲ್ಲ, ಮದುವೆ ಆಗಲ್ಲ, ಎಲ್ಲ ಆಗುತ್ತೆ 20 ವರ್ಷ ಗ್ಯಾಪ್ ಮದುವೆ, ಲವ್ ಅಂತೂ ಆಗುತ್ತೆ ನಮ್ಗೆ, ಯಾರೋ ಒಂದು ಕ್ರಶ್ ಆಗುತ್ತೆ ಮೊಹಬ್ಬತ್. ಅವಾಗ ರಾಮಣ್ಣವ್ರಿಗೂ ಲವ್ ಆಗುತ್ತೆ. ಹೆಂಗ್ ಲವ್ ಆಗುತ್ತೆ ರಾಮಣ್ಣವ್ರಿಗೆ ಅಂದ್ರೆ ಒಂದು ಬಹಳ ಟಿಪಿಕಲ್ ಲವ್, ಪಕ್ಕದ ಓಣಿಯಲ್ಲಿ ಒಂದು ಮನೆಯಿಂದ ಸಂಗೀತ ಕೇಳ್ತಾ ಇರುತ್ತೆ ಯಾವಾಗ್ಲೂ, ಇವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ನೋಡ್ತಾ ಇರ್ತಾರೆ, ಯಾರೋ ಬಹಳ ಚೆನ್ನಾಗಿ ಆಟ ಹೇಳ್ತಾ ಇರುತ್ತೆ. ಒಂದಿನ ಕಿಟಕಿ ದಪ್ತಾರೆ ಹೋಗಿ ಅವ್ರೊಂದು 12 ವರ್ಷದ ಹುಡುಗಿ ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ಒಂದು ಹಾಡು ಹೇಳ್ತಾ ಇರುತ್ತೆ, ಜಾಗರಾಜ ಗೀತೆ ಇದು ವೀಣೆ ಬಾರಿಸ್ಕೊಂಡು, ಬಹಳ ಖುಷಿ ಆಗುತ್ತೆ. ರಾಮನ್ಗೆ ಬಾಯಿಗೆ ಅಂತ ಕರೀತಾರೆ. ಆ ಮಗು ಬರುತ್ತೆ, ಬಂದು ಏನು ಅನ್ನುತ್ತೆ, ನಾನ್ ನಿಮ್ ಮದ್ವೆ ಆಗಣ ಅಂತ ಕೇಳಿ, ಅದು ಹೂ ಅನ್ನುತ್ತೆ, ಯಾಕಂದ್ರೆ ಮದ್ವೆ ಅಂದ್ರೆ ಗೊತ್ತಿಲ್ಲ ಏನು ಅಂತ 12 ವರ್ಷ ಇನ್ನು. ಅವಾಗ ರಾಮನ್ನವ್ರು ಕಿಟಕಿಯಲ್ಲೇ ಕರ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಒಂದು ದೇವಸ್ಥಾನದಲ್ಲಿ ಅರ್ಶನ ಕೊಮ್ಮ ಕಟ್ಕೊಂಡು ಹೂನಾರ ಹಾಕೊಂಡು ಕರ್ಕೊಂಡು ಬಂದ್ಬಿಡ್ತಾರೆ ಮನೆಯ ಮದ್ವೆ ಆಗೋಗ್ಬಿಡ್ತು. ಆಗ ಅವ್ರ ತಾಯಿ ಬಹಳ ಅಯ್ಯಂಗಾರಿ ಬ್ರಾಹ್ಮಣ್ಸ್ ಅವರು, ಬಹಳ ಸಂಪ್ರದಾಯಸ್ಥರು, ಸಾಯಂಕಾಲ ತುಳಸಿ ಪೂಜೆ ಮಾಡ್ತಾ ಇರ್ತಾರೆ. ಇವನು ಕಾಲೇಜ್ ಬುಕ್ಸ್ ಇಟ್ಕೊಂಡು ಹೂನಾರ ಹಾಕೊಂಡು ಈ ಹುಡುಗಿನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾರೆ ಮನೆಯ ಅವ್ರಿಗೆ ಭಯ ಹೋಗ್ಬಿಡುತ್ತೆ, ಯಾರು ಈ ಹುಡುಗಿ ಕರ್ಕೊಂಡು ಬಂದಿದ್ಯಾ ಅಂದ್ರೆ ನಾನು ಮದುವೆ ಆಗ್ಬಿಟ್ಟೆ ಅಮ್ಮ ಈ ಹುಡುಗಿನ ದೇವಸ್ಥಾನದಲ್ಲಿ. ಅಯ್ಯೋ ಯಾಕೆ ಮದುವೆ ಆದ ಅಂದ್ರೆ ಇಲ್ಲ, ಈಕೆ ತುಂಬಾ ಚೆನ್ನಾಗಿ ಸಂಗೀತ ಹೇಳ್ತಾಳೆ, ನಾನು ಸಂಗೀತದ ಮೇಲೆ ಸಂಶೋಧನೆ ಮಾಡ್ಬೇಕು ಅಂತಿದ್ದೀನಿ, ಈಕೆ ನನಗೆ. ಆಗ ಅಷ್ಟೊತ್ತಿಗೆ ಇದೆಲ್ಲ ವಿಷಯ ಸ್ಪ್ರೆಡ್ ಆಗ್ಬಿಡುತ್ತೆ. ಆ ಹುಡುಗಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತ ಮದ್ರಾಸ್ ಅಲ್ಲಿ ಕಸ್ಟಮ್ಸ್ ಸೀನಿಯರ್ ಸೂಪರಿಂಟೆಂಡೆಂಟ್ ಸೀನಿಯರ್ ಕಮಿಷನರ್ ಇದ್ದಂಗೆ, ಈಗಿನ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಇದ್ದಂಗೆ, ಒಳ್ಳೆ ಕುಳ ಒಳ್ಳೆ ದುಡ್ಡು ಕೊಡ್ತಾ ಇರುತ್ತೆ, ತುಂಬಾ ಶ್ರೀಮಂತರು. ಆ ಏಕಮಾತ್ರ ಮಗಳು ಈ ಹುಡುಗಿ ಎಷ್ಟು ಮುದ್ದಾಗಿ ಹಾಕಿರ್ಬೋದು, ಅವ್ರಿಗೆ ಎಷ್ಟು ಸಿಟ್ಟು ಬರ್ಬೋದು ಈ ತರ ಆಗ್ಬಿಟ್ಟಿದೆ. ಅವರು ದೊಣ್ಣೆ ಮುಚ್ಚು ಹುಡುಗೋಲೆಲ್ಲ ತಗೊಂಡು ಬಂದ್ಬಿಡ್ತಾರೆ ಜನ, ಆ ಕಡೆ ಜನ ಎಲ್ಲ, ಇದ್ಯಾವ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವರು ಕೊನೆಗೆ ಚಂದ್ರಶೇಖರ್ ಅಯ್ಯರು ಒಂದು ಪ್ಲಾನ್ ಮಾಡ್ತಾರೆ, ಏನು ಅಂದ್ರೆ ಅವ್ರು ಬಂದಂತವ್ರನ್ನ ಒಳ್ಳೆ ಮಾತಿಂದ ಬನ್ನಿ 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 ಜಗಳ ಬೇಡ ಬನ್ನಿ ಅಂತ ಹೇಳ್ಕೊಂಡು ಕುದುರಿಸಿ ಮನೆಯಲ್ಲಿ ಈ ಬ್ರಿಟಿಷ್ ಗೌರ್ಮೆಂಟ್ ಇಂದ ಅಸಿಸ್ಟೆಂಟ್ ಅಕೌಂಟೆಂಟ್ ಜನರಲ್ ಆರ್ಡರ್ ಬಂದಿರುತ್ತಾರೆ, ಅದನ್ನು ಕೈ ಕೊಡ್ತಾರೆ. ನೋಡಿ ನಮ್ಮ ಹುಡುಗ ಏನು ಆರ್ಡಿನರಿ ಅಲ್ಲ, ಅವನು ಬಹಳ ಜಾಣ, ಅವನಿಗೆ ಇಂಡಿಯನ್ ಟಾಪ್ ಮೋಸ್ಟ್ ಆಫೀಸರ್ ಹುದ್ದೆ ಸಿಕ್ಕಿದೆ, ಮತ್ತೆ ನೀವು ನೋಡಿ ಇದನ್ನ ಅಂತ ಕೊಡ್ತಾರೆ. ಅವರಪ್ಪ ಅವನು ಕೃಷ್ಣಸ್ವಾಮಿ ಹೆಂಗಾರು ಬಹಳ ಜಾಣ, ಸ್ವಲ್ಪ ದುಡ್ಡಿನ ಕೂಡ ಅವನು ಯೋಚನೆ ಮಾಡ್ತಾನೆ, ಇಂಥ ಅಡಿಗೆ ಹುಡುಕಿದ್ರು ನನಗೆ ಸಿಗಲ್ಲ, ಇದೇನೋ ಒಳ್ಳೇದಾಯ್ತಲ್ಲ ಚೆನ್ನಾಗಾಯ್ತು ಅಂತೇಳಿ ಅವನು ಆಯ್ತು ಆಯ್ತು ಅದೇ ಜಗಳ ಬೇಡ, ಇವೆಲ್ಲ ವಾಪಸ್ ಹೋಗ್ರಿ ಜಗಳ ಮಾಡೋದು ಬಂದರು ಅಂತೇಳಿ ಇವನೇ ನನ್ನ ನಡೆಯ ಅಂತೇಳಿ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಇಲ್ಲ ನಮ್ದು ಬಹಳ ದೊಡ್ಡ ಫ್ಯಾಮಿಲಿ, ನಾವೆಲ್ಲ ಬಹಳ ಶ್ರೀಮಂತ ಕುಟುಂಬದಿಂದ ಬಂದವರು, ಈ ತರ ಮದುವೆ ನಮ್ಗೆ ಇಷ್ಟ ಇಲ್ಲ, ನಾವು ದೊಡ್ಡದಾಗ ಮದುವೆ ಮಾಡೋಣ ಅಂತೇಳಿ ಇನ್ನೊಂದು ಮದುವೆ ಕಲ್ಯಾಣ ಮಂಟಪ ಬುಕ್ ಮಾಡಿ ಒಂದು 15 ದಿನದಲ್ಲಿ ದೊಡ್ಡದಾಗ ಮದುವೆ ಮಾಡ್ತಾರೆ ಮದ್ರಾಸಲ್ಲಿ ರಾಮನ್ನವ್ರಿಗೆ. ಆ ಹುಡುಗಿಗೆ ಆ ಹುಡುಗಿ ಹೆಸರು ಲೋಕಸುಂದರಿ ಅಂತ, 12 ವರ್ಷ ಆಕೆಗೆ, ರಾಮನಿಗೆ 17 ವರ್ಷ. ಅವರೆಲ್ಲ ಬಾಲ್ಯ ವಿವಾಹ ನಡೀತಾ ಇರುತ್ತೆ, ಏನು ಅದು ಏನು ಯಾರು ಕೇಳ್ತಾ ಇರಲ್ಲ, ಬಾಲ್ಯ ವಿವಾಹ ಜಾರಿ. ನೆಕ್ಸ್ಟ್ ಇದು ಮೊದಲು ಮದುವೆ ದಿನ ತೆಗೆದ ಫೋಟೋ, ಆಕೆ ಲೋಕಸುಂದರಿ, ಆಕೆ ಕಣ್ಣು ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೆಸರು ಇನ್ನು ಚಿಕ್ಕ ಮಗು ಆಕೆ. ರಾಮನವ್ರಿಗೆ ಅವಾಗ 17 ವರ್ಷ. ಇಬ್ರು ಹೊಸ ದಂಪತಿಗಳು ಮದ್ರಾಸ್ಗೆ ಹೋಗ್ತಾರೆ, ಮದ್ರಾಸ್ ಅಲ್ಲಿ ಹೋಗಿ ಬ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಇದು ಮದ್ರಾಸ್ ಅಲ್ಲಿ ರಾಮನ್ನವರು ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾರೆ ಅಸಿಸ್ಟೆಂಟ್ ಅಕೌಂಟೆಂಟ್ ಜನರಲ್ ಆಗಿ. ಅಲ್ಲಿ ಒಂದು ದಿನ ಮನೆಯಿಂದ ಆಫೀಸ್ಗೆ ಗವರ್ನರ್ ಆಫೀಸ್ಗೆ ಓಡಾಡ್ತಾ ಇರ್ಬೇಕಾಗುತ್ತೆ ಇವರು. ಅವಾಗೆಲ್ಲ ಬ್ರಿಟಿಷ್ ಆಫೀಸರ್ಸ್ಗೆ ಮಾತ್ರ ಕುದುರೆ ಸಾರೋದು ಎಲ್ಲ ಕೊಡ್ತಾ ಇರ್ತಾರೆ, ಇಂಡಿಯನ್ ಆಫೀಸರ್ ಅವ್ನು ಎಷ್ಟೇ ಟಾಪ್ ಮೋಸ್ಟ್ ಆಗಿ ಅವ್ನ ನಡ್ಕೊಂಡು ಓಡಾಡಬೇಕು. ಬ್ರಿಟಿಷರ್ಸ್ ಮೆಂಟಲ್ ಆಟಿಟ್ಯೂಡ್ ಆ ಥರ, ನಾವೇನಿದ್ರು ಡಿಗ್ರೇಡ್ ಅಂತ ಭಾರತೀಯರು. ಅವಾಗ ರಾಮನ್ ಓಡಾಡ್ತಾ ಇರ್ಬೇಕಾದ್ರೆ ಬಹು ಬಜಾರ್ ಅಂತ ಏರಿಯಾ ಅವ್ರು ಮನೆ ಮಾಡಿರೋದು, ಅವ್ರ ಮನೆಯಿಂದ ಒಂದು 10-15 ಮನೆ ಆದ್ಮೇಲೆ ಬಿಲ್ಡಿಂಗ್ ಇರುತ್ತೆ. ಇದು ಅಲ್ಲಿ ಒಂದು ಕರ್ವ್ ಫೋಟೋ ಇದೆ ಕೆಳಗಡೆ, ಮಹೇಂದ್ರಲಾಲ್ ಸರ್ಕಾರ್ ಅಂತ ಅವ್ರ ಡಾಕ್ಟರ್
ಫೇಮಸ್ ಡಾಕ್ಟರ್ ಕಲ್ಕತ್ತಾದಲ್ಲಿ ತುಂಬಾ ಹಣ ದುಡಿದಿರ್ತಾರೆ ಅವ್ರ ಡಾಕ್ಟರ್ ತಮ್ಮ ಪ್ರೊಫೆಷನ್ ಇಂದ. ಅವಾಗ ಅವ್ರ ಇಡೀ ತಮ್ಮ ಆಸ್ತಿಯನ್ನೆಲ್ಲ ಮುಡುಪಾಗಿಟ್ಟು ಈ ಅಸೋಸಿಯೇಷನ್ ಕಟ್ಟಿರ್ತಾರೆ, ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಟಿವೇಷನ್ ಆಫ್ ಸೈನ್ಸ್ ಅಂತ. ಏನಿದು ಉದ್ದೇಶ ಅಂದ್ರೆ, ಭಾರತದಲ್ಲಿ ವಿಜ್ಞಾನ ಸಂಶೋಧನೆ ಆಗ್ಬೇಕು, ಸೈಂಟಿಸ್ಟ್ ಡೆವಲಪ್ ಆಗ್ಬೇಕು ಅನ್ನೋದು ಉದ್ದೇಶ. ಆದ್ರೆ ಯಾರು ಇಲ್ಲಿ ಅದ್ರ ಬಗ್ಗೆ ಗೊತ್ತಿರಲ್ಲ, ಸೈನ್ಸ್ ಇಷ್ಟು ಆಗ್ಬೇಕು, ಸೈನ್ಸ್ ರಿಸರ್ಚ್ ಮಾಡಬೇಕು ಅಂತ ಇಂಡಿಯಾದಲ್ಲಿ ಯಾರಿಗೂ ಗೊತ್ತಿರಲ್ಲ ಇಂಡಿಯನ್ಸ್ಗೆ. ಆ ಟೈಮಲ್ಲಿ ಈ ಬಿಲ್ಡಿಂಗ್ ಕಟ್ಟಿರ್ತಾರೆ, 25 ವರ್ಷ ಆದ್ರೂ ಈ ಬಿಲ್ಡಿಂಗ್ ಕಟ್ಟಿ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಹುಡುಗರು ಬಂದು ಡ್ಯಾನ್ಸ್ ಗೇಮ್ಸ್ ಮಾಡೋದಿರ್ತಾರೆ ಹೊರತು ಇಲ್ಲಿ ಈ ಆಡಿಟೋರಿಯಂ ಅಲ್ಲಿ ಸೈನ್ಸ್ ರಿಸರ್ಚ್ ಮಾಡೋದು ಯಾರು ಗೊತ್ತಿರಲ್ಲ. ಇದೇ ಕೋರ್ಗಲ್ಲೇ ಡಾಕ್ಟರ್ ಸುತ್ತೋಗ್ಬಿಡ್ತಾರೆ, ಅವ್ರು ತೀರ್ಕೊಂಡ್ಬಿಡ್ತಾರೆ. ಇವ್ರು ತೀರ್ಕೊಂಡ ಮೇಲೆ ಇವ್ರ ಮಗ ಇದಕ್ಕೆ ಸೆಕ್ರೆಟರಿ ಆಗ್ತಾನೆ ಈ ಅಸೋಸಿಯೇಷನ್. ಅದು ಯಾವಾಗಲೂ ಬಾಗಿರುತ್ತೆ, ಬೀಗ ಹಾಕಿರ್ತಾರೆ. ನೆಕ್ಸ್ಟ್ ಇದು ಮಹೇಂದ್ರ ಅಮೃತ್ಲಾಲ್ ಸರ್ಕಾರ ಅಂತೇಳಿ ಅವ್ರ ಮಗ, ಅಲ್ಲಿ ಮೇಲೆ ಫೋಟೋ ಇದೆಯಲ್ಲ, ಕೆಳಗಡೆ ಅಶುಬಾಬು ಅಂತ, ಅಶುಭ ಡೇ ಅಂತ ಅವರು, ಅಶುಬಾಬು ಅಂತ ಈ ಕಾವಲುಗಾರ, ಈ ಬಿಲ್ಡಿಂಗ್ ಇನ್ ಕಾವಲುಗಾರ. ಅವನ್ ಯಾವಾಗಲೂ ಬೀಗ ಹಾಕಿ ತುಕುಡಿಸ್ತಾ ಇರ್ತಾನೆ ಒಳಗಡೆ ಕುತ್ಕೊಂಡು. ರಾಮನ್ನವರು ಈ ಬಿಲ್ಡಿಂಗ್ ಹೋಗಿ ಬಾಗಿಲು ತಟ್ತಾರೆ, ನಾನು ಇಲ್ಲಿ ಏನಾದ್ರು ಸಂಶೋಧನೆ ಮಾಡಬಹುದಾ ಅಂತ ಅವ್ರಿಗೆ ಆಸೆ ಚಿಗುರುಬಿಡುತ್ತೆ. ಫೈನಾನ್ಸ್ ಆಫೀಸರ್ ಆಫೀಸಲ್ಲಂತೂ ಏನೂ ಮಾಡೋಕ್ಕಾಗಲ್ಲ ವಿಜ್ಞಾನದ ಬಗ್ಗೆ, ಇಲ್ಲೇನಾದ್ರೂ ನಾನು ಮಾಡಬಹುದಾ ಬಿಡುವಿನ ಟೈಮಲ್ಲಿ ನೋಡ್ತಾರೆ. ಆಶುಬಾಬು ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಮಹೇಂದ್ರಲಾಲ್ ಸರ್ಕಾರ. ಮಹೇಂದ್ರಲಾಲ್ ಸರ್ಕಾರ ಬ್ಯಾತಲ್ ಸಾಂಗ್ ಹಾಕೊಂಡು ಮಲಗ್ಬಿಟ್ಟಿರ್ತಾರೆ ಗಡ್ಡ ಗಿಡ ಕುತ್ಕೊಂಡು, ಯಾರು ಬಂದಿಲ್ಲ ಅಂತ. ಈ ಬಿಲ್ಡಿಂಗ್ ಹೆಂಗಾಗಿರುತ್ತೆ ಅಂದ್ರೆ ಸೇಟ್ ನಾಗವಲ್ಲಿ ಬಿಲ್ಡಿಂಗ್ ತರ ಆಗ್ಬಿಟ್ಟಿರುತ್ತೆ, ಯಾರಲ್ಲೇ ಯಾರು ಬಂದಿರಲ್ಲ, ಅಲ್ಲಿ ಯಾರು ಓಪನ್ ಮಾಡಿರಲ್ಲ, ಅದನ್ನು ಹೂ ಕುತ್ಕೊಂಡ್ಬಿಟ್ಟಿರು. ರಾಮನ್ ಹೋಗಿ, ನೋಡಿ ನಾನು ಇಲ್ಲಿ ಏನಾದ್ರೂ ಸಂಶೋಧನೆ ಮಾಡಕ್ ಸಾಧ್ಯನಾ, ನಾನು ಧ್ವನಿ ಬಗ್ಗೆ ಸಂಗೀತದ ಇನ್ಸ್ಟ್ರೂಮೆಂಟ್ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತಿದ್ದೀನಿ, ನನಗೆ ಅವಕಾಶ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ. ಅಮೃತ್ಲಾಲ್ ಸರ್ಕಾರಕ್ಕೆ ನಿಜಕ್ಕೂ ಕಣ್ಣೀರ್ ಬಂದ್ಬಿಡುತ್ತೆ, ನಮ್ಮಪ್ಪ ಇಷ್ಟೆಲ್ಲ ಖರ್ಚು ಮಾಡ್ಕೊಟ್ಟದ, ಒಬ್ಬನು ಯಾರು ಬರಲಿಲ್ಲ ಈ ಸಂಶೋಧನೆ ಮಾಡ್ಲಿಕ್ಕೆ, ಈ ರಾಮ ನಿಮ್ ಯಾರೋ ಒಬ್ಬ ಬಂದಿದ್ದಲ್ಲ ಅಂತೇಳಿ ಇಡೀ ಬಿಲ್ಡಿಂಗ್ ಕೀನ ಅವ್ರು ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು, ನೋಡಿ ಇಡೀ ಬಿಲ್ಡಿಂಗ್ ನೀವೇ ಉಪಯೋಗಿಸ್ಕೊಳ್ಳಿ, ನಾವಿಲ್ಲಿ ಬರೋದಿಲ್ಲ, ನನ್ನ ಮನೆಗೆ ಇರ್ತೀನಿ ನಾನು, ನೀವೇ ಇದನ್ನ ನೋಡ್ಕೊಂಡು ಹೋಗಿ ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡಿಸ್ಕೊಡ್ತೀವಿ ಬಿಲ್ಡಿಂಗ್ ಅಂತ ಹೇಳ್ಬಿಡ್ತಾರೆ. ಕೊನೆ ರಾಮನ್ಗೆ ಇಡೀ ಬಿಲ್ಡಿಂಗ್ ಸಿಗುತ್ತೆ. ರಾಮನ್ ಏನ್ ಮಾಡ್ತಾರೆ, ಮನೆಯಿಂದ ಓಲ್ಡ್ ಆಗಿ ದೂರ ಆಗುತ್ತೆ ಅಂತೇಳಿ ಪಕ್ಕದಲ್ಲಿ ಇನ್ನೊಂದು ಮನೆ ಬಾಡಿಗೆ ಚೇಂಜ್ ಮಾಡಿ ಆ ಮನೆಯಿಂದ ಈ ಇನ್ಸ್ಟಿಟ್ಯೂಟ್ಗೆ ಒಳಗಡೆ ಒಂದು ಡೋರ್ ಮಾಡ್ಕೊಂತಾರೆ, ಅಲ್ಲಿಂದ ಅಲ್ಲಿ ಓಡಾಡಕ್ಕೆ. ಇಲ್ಲಿ ರಿಸರ್ಚ್ ಸ್ಟಾರ್ಟ್ ಆಗುತ್ತೆ ಅವರು. ಇಲ್ಲಿ ಇದ್ದಾಗ ಅವರು ಮೊದಲನೇ ರಿಸರ್ಚ್ ಯಾವ್ದಪ್ಪ ಅಂದ್ರೆ ಇಂಡಿಯನ್ ವೋಕಲ್ ಇನ್ಸ್ಟ್ರೂಮೆಂಟ್ ಮೇಲೆ ಅವರು ಸಂಶೋಧನೆ ಮಾಡ್ತಾರೆ. ಹ್ಯಾಂಡ್ ಬುಕ್ ಆಫ್ ಇಂಡಿಯನ್ ವೋಕಲ್ ಇನ್ಸ್ಟ್ರೂಮೆಂಟ್ ಅಂತ ಒಂದು ಹ್ಯಾಂಡ್ ಬುಕ್ ರಚನೆ ಮಾಡ್ತಾರೆ. ಅದು ಇವತ್ತಿಗೂ ಕೂಡ ಜರ್ಮನಿ, ಜಪಾನ್, ಬೇರೆ ಬೇರೆ ದೇಶಗಳಲ್ಲಿ, ಯುರೋಪಿಯನ್ ಕಂಟ್ರಿಗಳಲ್ಲಿ ಬಹಳ ಫೇಮಸ್. ಸಿ ವಿ ರಾಮನ್ ಅವರು ಬಂದಿರತಕ್ಕಂಥದ್ದು ಈ ವೋಕಲ್ ಇನ್ಸ್ಟ್ರೂಮೆಂಟ್ಸ್, ಚರ್ಮವಾದ್ಯಗಳು, ತಂತಿ ವಾದ್ಯಗಳು ಹೇಗೆ ಧ್ವನಿ ತರಂಗಗಳನ್ನು ಹೊರಡಿಸುತ್ತೆ, ಹೇಗೆ ಅವು ತನ್ನ ಕೆಲಸವನ್ನು ಮಾಡುತ್ತೆ, ಹೇಗೆ ಅದರ ಧ್ವನಿ ತರಂಗಗಳು ಕೆಲಸ ಮಾಡ್ತವೆ ಅಂತೇಳಿ ತುಂಬಾ ಚೆನ್ನಾಗಿ ಅವರು ಹ್ಯಾಂಡ್ ಬುಕ್ ನ ರಚನೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಬೆಸ್ಟ್ ಹ್ಯಾಂಡ್ ಬುಕ್ ಫಾರ್ ಇಂಡಿಯನ್ ವೋಕಲ್ ಇನ್ಸ್ಟ್ರೂಮೆಂಟ್ಸ್ಗೆ ಚರ್ಮವಾದ್ಯಗಳಿಗೆ ಅದೇ ಬಹಳ ಫೇಮಸ್. ಅವ್ರ ಫಸ್ಟ್ ಸಂಶೋಧನೆ ಧ್ವನಿ ತರಂಗಗಳನ್ನು ಈ ವಾದ್ಯಗಳನ್ನು. ನೆಕ್ಸ್ಟ್ ಇದು ರಾಮನ್ನವರು, ಇದೊಂದು ವಿಶೇಷ ಚಿತ್ರ. ಇದು ಏನು ಅಂದ್ರೆ ಸೈನ್ಸ್ ಕಾಲೇಜ್ ಆಫ್ ಕಲ್ಕತ್ತಾ. ಕಲ್ಕತ್ತಾದಲ್ಲಿ ಇವರು ಫೈನಾನ್ಸ್ ಆಫೀಸರ್ ಆದಾಗ ಈ ಕಾಲೇಜು ಬಹಳ ಪ್ರಬುದ್ಧಮಾನಕ್ಕೆ ಬಂದಿರುತ್ತೆ ಬ್ರಿಟಿಷ್ ಆಫೀಸರ್ ಬೆಂಗಳೂರಿನೊಂದಿಗೆ. ಅಲ್ಲಿ ಸೈನ್ಸ್ ರಿಸರ್ಚ್ ಎಲ್ಲ ನಡೀತಾ ಇರುತ್ತೆ, ಆದರೆ ಅಷ್ಟು ಫೇಮಸ್ ಆಗಿರಲ್ಲ. ಅಲ್ಲಿ ವಿ ಸಿ ವೈಸ್ ಚಾನ್ಸಲರ್ ಯಾರಾಗಿರ್ತಾರೆ ಅಂದ್ರೆ ಅಶುತೋಷ್ ಮುಖರ್ಜಿ ಅಂತ ಮೇನ್ ಫೋಟೋ ಇದೆ. ಆಗಿನ ಫೋಟೋಗಳಲ್ಲಿ ಇಷ್ಟಿಷ್ಟೇ ಬರ್ತಾ ಇರ್ತಕ್ಕಂಥ ಸ್ವಲ್ಪ ಕಾಣ್ತಾ ಇದ್ದೀನಿ ನೀವು. ಅಶುತೋಷ್ ಮುಖರ್ಜಿಗೆ ರಾಮನ್ ಅವ್ರ ಬಗ್ಗೆ ಬಹಳ ತಿಳ್ಕೊಳ್ತಾರೆ. ರಾಮನ್ ಈ ತರ ಹ್ಯಾಂಡ್ ಬುಕ್ ಆಫ್ ಇನ್ಸ್ಟ್ರೂಮೆಂಟ್, ವೋಕಲ್ ಇನ್ಸ್ಟ್ರೂಮೆಂಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ರಾಮನ್ಗೆ ಏನಾದ್ರೂ ಮಾಡಿ ನಾನು ಸಂಶೋಧನೆ ಮಾಡಕ್ ನಮ್ಮ ಯೂನಿವರ್ಸಿಟಿ ಕರೆಸಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಅವ್ರೇನ್ ಮಾಡ್ತಾರೆ, ಸರ್ಕಾರಕ್ಕೆ, ಬ್ರಿಟಿಷ್ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೀತಾರೆ, ರಾಮನ್ ಅವ್ರನ್ನ 2 ವರ್ಷ ನಮಗೆ ಕಳ್ಸಿಕೊಡಿ ಲ್ಯಾಂಡ್ ಸರ್ವಿಸ್ ಮೇಲೆ, ಸಂಬಳ ನಾವು ಕೊಡ್ತೀವಿ ಯೂನಿವರ್ಸಿಟಿಯಿಂದ, ನೀವು ಗೌರ್ಮೆಂಟ್ ಅಧಿಕಾರಿಯಾಗಿ 2 ವರ್ಷ ಬಿಡಿ ರಜದ ಮೇಲೆ ಇಲ್ಲಿಗೆ. ಅವ್ರು ಸಂಶೋಧನೆ ಮಾಡಿದೆ ಅಂದ್ರೆ ರೆಗ್ಯುಲೇಟಿಸಮ್ ನಿಮ್ಗೆ ಗೊತ್ತಲ್ಲ, ಗೌರ್ಮೆಂಟ್ ಯಾವಾಗಲೂ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಗೌರ್ಮೆಂಟ್ ಅವ್ರು ಇವ್ರಿಗೆ ಪತ್ರ ಬರೀತಾರೆ ಏನೇ ಯೂನಿವರ್ಸಿಟಿ ಏನಂತ ಅಂದ್ರೆ, ರಾಮನ್ನು ನಿಮಗೆಷ್ಟು ಒಳ್ಳೆಯ ವಿಜ್ಞಾನಿನೋ ನಮಗೂ ಅಷ್ಟೇ ಒಳ್ಳೆ ಫೈನಾನ್ಸ್ ಆಫೀಸರು, ನಮಗೆ ಹಣದ ಬಗ್ಗೆ ಬಹಳ ಲೆಕ್ಕಾಚಾರ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ವ್ಯಕ್ತಿ, ಅವ್ರನ್ನ ನಾವು ಬಿಟ್ಕೊಡಕ್ಕಾಗಲ್ಲ ಅಂತ ಅವ್ರು ಪತ್ರ ಬರ್ತಾರೆ. ಕೊನೆಗೆ ಅವರಿಗೆ ಮುಖರ್ಜಿಗೆ ಬಹಳ ಬೇಜಾರಾಗುತ್ತೆ. ಕೊನೆಗೆ ಅವರು ಒಂದ್ 2 ತಿಂಗಳು ಬಿಟ್ಟಮೇಲೆ ಒಂದು ಆಲೋಚನೆ ಬರ್ತಾರೆ, ಏನು ಅಂದ್ರೆ ಇವ್ರಿಗೋಸ್ಕರ, ರಾಮನ್ಗೋಸ್ಕರನೇ ಒಂದು ಪ್ರೊಫೆಸರ್ ಹುದ್ದೆನ ಭೌತಶಾಸ್ತ್ರ ಡಿಪಾರ್ಟ್ಮೆಂಟ್ ಅಲ್ಲಿ ತೆರೀತಾರೆ, ಓಪನ್ ಮಾಡ್ತಾರೆ. ಅವಾಗೆಲ್ಲ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೆ ಸ್ವಲ್ಪ ಫ್ರೀಡಮ್ ಇರುತ್ತೆ, ಈಗಿನಂಗೆಲ್ಲ ಬಿಗಿ ಇರಲ್ಲ, ಗೌರ್ಮೆಂಟ್ ಬಿಗಿ ಇರಲ್ಲ, ಫ್ರೀ ಇರುತ್ತೆ. ಅವ್ರು ಏನ್ ಬೇಕಾದ್ರೂ ಯೋಚನೆ ಮಾಡಬಹುದು ಕ್ರಿಯೇಟಿವ್ ಆಗಿ. ಅವ್ರು ಮುಖರ್ಜಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ರಾಮನ್ ಅವ್ರನ್ನ ಕೇಳ್ತಾರೆ, ರಾಮನ್ ನಿಮಗೋಸ್ಕರ ಒಂದು ಫಿಸಿಕ್ಸ್ ಪ್ರೊಫೆಸರ್ ಹುದ್ದೆ ತಯಾರು ಮಾಡಿದ್ದೀನಿ,
ನೀವು ಇಲ್ಲಿಗೆ ನಿಮ್ ಕೆಲಸ ರಾಜೀನಾಮೆ ಕೊಟ್ಟಿಗೆ ಬರ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ರಾಮಣ್ಣ ಏನ್ ಮಾಡ್ತಾರೆ, ನನಗೆ 2 hours ಟೈಮ್ ಕೊಡಿ, ನಾನು ಮನೆಗೆ ಹೋಗಿ ಬಂದು ನಿಮ್ಗೆ ಹೇಳ್ತೀನಿ ಅಂತಾರೆ. ಯಾಕೆ ಗೊತ್ತಾ, ಯಾಕೆಂದ್ರೆ ಈ ಅಕೌಂಟೆಂಟ್ ಜನರಲ್ ಗೆ 1000 rupees ಸಂಬಳ ಬರುತ್ತೆ, ಅಂದ್ರೆ ಈ ಪ್ರೊಫೆಸರ್ಶಿಪ್ ಗೆ ಬರೀ 2000 rupees ಸಂಬಳ ಬರ್ತಾರೆ. 5-4 times ಕಡಿಮೆ ಸಂಬಳ ಕಿತ್ಕೊಂಡು ಹೋಗುತ್ತೆ. ಈ ಸಂಸಾರ ನಡೆಸದ ಯಾರು, ರಾಮಣ್ಣ ಅಲ್ಲ, ಲೋಕಸುಂದರಿ. ಹೆಂಡತಿನ್ ಕೇಳ್ಬೇಕಲ್ಲ, ಈಗಿನ ಹೆಂಡತಿಯವ್ರು ಯಾರಾದ್ರೂ ಆಗಿ ಹಿಂಗೇನಾದ್ರು 1000 rupees ಸಂಬಳ ಬರುತ್ತೆ, 2000 rupees ಸಂಬಳ ಸೇರ್ತಿ ರಾಜೀನಾಮೆ ಕೊಟ್ಟಿದ್ರೆ ಬರಕೆ ತಗೊಂಡ್ತಾರೆ, ನಿಂಗೆ ತನಗಿಲೆ ಕೆಟ್ಟಿದ್ಯಾ ಅಂತ. ಆದ್ರೆ ಲೋಕಸುಂದರಿ ಹಂಗ ಮಾಡಲ್ಲ. ಆಕೇನೇ ಇರ್ತಾರಂದ್ರೆ, ನಿಮ್ಗೆ ಎಲ್ಲಿ ಸಂತೋಷನೋ ಅದು ಮಾಡಿ, ಎಷ್ಟು ದುಡ್ಡು ಬರುತ್ತೋ ನಾನು ಅಷ್ಟರಲ್ಲಿ ಸಂಸಾರ ನಿಭಾಯಿಸ್ತೀನಿ ಅಂತೇಳಿ ಪರ್ಮಿಷನ್ ಕೊಡ್ತಾಳೆ. ರಾಮನ್ ಅವ್ರು ಬಂದು ಒಂದೇ ಸರಿ ರಾಜೀನಾಮೆ ಕೊಟ್ಟು ತಮ್ಮ ಹುದ್ದೆಗೆ, ಅಕೌಂಟೆಂಟ್ ಅಸಿಸ್ಟೆಂಟ್ ಜನರಲ್ ಹುದ್ದೆಗೆ ಸೀದಾ ಹೋಗಿ ಈ ಮೇಸ್ಟ್ ಕೆಲಸಕ್ಕೆ ಸೇರ್ಕೊಳ್ತಾರೆ ಯೂನಿವರ್ಸಿಟಿಯಲ್ಲಿ, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ. ಅಲ್ಲಿಂದ ಮುಂದೆ ರಾಮನ್ ಅವ್ರು ತಿರುಗಿ ನೋಡಿದ್ದಿಲ್ಲ, ಈ ಬಿಕಮ್ ಅಕಾಡೆಮಿಷಿಯನ್, ಎ ರಿಯಲ್ ಸೈಂಟಿಸ್ಟ್, ರಿಯಲ್ ರಿಸರ್ಚರ್. ಅಲ್ಲಿಂದ ಅವ್ರ ಸಂಶೋಧನೆ 2 labs ಸಿಗುತ್ತೆ ಅವ್ರಿಗೆ, ಒಂದು ಕಲ್ಕತ್ತಾ ಯೂನಿವರ್ಸಿಟಿ ಲ್ಯಾಬ್, ಇನ್ನೊಂದು ಅಸೋಸಿಯೇಷನ್ ಆಫ್ ಕಲ್ಟಿವೇಶನ್ ಆಫ್ ಸೈನ್ಸ್ ಒಂದು ಲ್ಯಾಬ್, 2 labs ಸಿಗುತ್ತೆ ಅವ್ರಿಗೆ. ಅಲ್ಲೇನೆ ಅವರು ರಾಮನ್ ಪರಿಣಾಮದ ಸಂಶೋಧನೆಯನ್ನ ತುಂಬಾ ಕಷ್ಟಪಟ್ಟು ಮಾಡ್ತಾರೆ. ಅವರು ಮಾಡಿದಂತ ಪರಿಕರಗಳ ಬೆಲೆ ಏನಿದೆ, 250 rupees. ಅವರ ಸಂಶೋಧನೆ ಮಾಡಿದಂತ ಒಟ್ಟು ವಸ್ತುಗಳ ಬೆಲೆ 250 rupees ಮಾತ್ರ. ನಾನು ಯಾಕೆ ನಿಮ್ಗೆ CNR ಅವ್ರು ಹೇಳಿದ್ನಲ್ಲ, 125 crore ಬೆಲೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇಟ್ಕೊಂಡು ಅವ್ರ ಸೈಕಲ್ ಹೊಡಿತಾ ಇದ್ದಾರೆ ಇನ್ನು, ಅವರು ಕೂಡ ನೊಬೆಲ್ ತಗೊಳಕಾಗಿಲ್ಲ. ಆದ್ರೆ ರಾಮನ್ನವರು 250 rupees ವಸ್ತುನಲ್ಲಿ ಅವರು ತಮ್ಮ ನೊಬೆಲ್ ಸಂಶೋಧನೆಯನ್ನ ಮಾಡ್ತಾರೆ. ರಾಮನ್ ಪರಿಣಾಮ ಬಹಳ ಮಹತ್ವದ್ದು. ಎಷ್ಟು ಮಹತ್ವದ್ದು ಅಂದ್ರೆ, ಈಗ ಗೊತ್ತಾಗ್ತಾ ಇದೆ ಜಗತ್ತಿಗೆ, ರಾಮನ್ನವ್ರು ತೀರೋದ ಮೇಲೆ ಗೊತ್ತಾಗುತ್ತೆ ರಾಮನ್ ಪರಿಣಾಮದ, ರಾಮನ್ ಎಫೆಕ್ಟ್ ಎಷ್ಟು ಇಂಪಾರ್ಟೆಂಟ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂತ. ಅವಾಗ ರಾಮನ್ನವ್ರು ಇದ್ದ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ರಾಮನ್ ಪರಿಣಾಮ ತುಂಬಾ ಚೆನ್ನಾಗಿ ಅದನ್ನ ನಾವು ಪ್ರಯೋಗ ಮಾಡಬೇಕು ಅಂದ್ರೆ ಹೈಲಿ ಕೊಹರೆಂಟ್ ಹೈಲಿ ಮಾನೋಕ್ರೋಮ್ಯಾಟಿಕ್ ಲೈಟ್ ಬೇಕಾಗಿತ್ತು. ತುಂಬಾ ನೇರವಾದ, ತುಂಬಾ ಒಂದೇ ಫೇಸ್ ಇರ್ತಕ್ಕಂತ ಬೆಳಕಿನ ಕಿರಣ ಇರ್ತಕ್ಕಂತ ಸೋರ್ಸ್ ಬೇಕಾಗಿತ್ತು. ಅದನ್ನ ನಾವು ಎಲ್ಲಿಂದ ಪಡಿಬೇಕು ಅಂದ್ರೆ ಫಿಲ್ಟರ್ ಸ್ನಿಪ್ಸ್ ಪಡಿಬೇಕಾಗಿತ್ತು. ಫಿಲ್ಟರ್ಸ್ ಅನ್ನು ಕೂಡ ಎಫೆಕ್ಟಿವ್ ಆಗಿ ಎಫೆಕ್ಟಿವ್ ಆದಂತ ಯುನಿ ಡೈರೆಕ್ಷನಲ್ ಲೈಟ್ಸ್ ಕಷ್ಟ ಈ ಮಾಮೂಲು ಬೆಳಕಿನಲ್ಲಿ ಅಥವಾ ಮಂಥ್ಲಿ ಲೈಟ್ ನಲ್ಲಿ. ನಿಮಗೆಲ್ಲ ಗೊತ್ತಿದೆ ಲೇಸರ್ ಲೈಟ್ ಓದಿದೀಗ 25 rupees ಕೊಟ್ರೆ, ಅಂದ್ರೆ ಅದರಲ್ಲೇ ಮಿಸ್ ಯು ಐ ಲವ್ ಯು ಎಲ್ಲ ಬಿಡಿಸಿರ್ತಾರೆ ಕೂಡ ಅದು ಬೇರೆ. ಆದ್ರೆ ಆ ಲೇಸರ್ ಲೈಟ್ ಇದೆಯಲ್ಲ, ಅದು ಇನ್ವೆನ್ಷನ್ ಆದ್ಮೇಲೆ 1960 ನಲ್ಲಿ ಲೇಸರ್ ಲೈಟ್ ಇನ್ವೆನ್ಷನ್ ಆಯ್ತು. ಆಫ್ಟರ್ 1960 ರಾಮನ್ ಎಫೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ರಾಮನ್ ಎಫೆಕ್ಟ್ ಬಹಳ ಸಿಂಪಲ್ ಇದೆ. ನಿಮ್ಗೆ ಅನ್ಸ್ಬೋದು ಸರ್ 250 rupees ವಸ್ತುನಲ್ಲ ಅದಿಂತ ಸಂಶೋಧನೆ ಮಾಡದ ಸರ್ ರಾಮನ್ ನೊಬೆಲ್ ಪ್ರೈಸ್ ಕೊಡ್ತಾರ ಅಂತ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಾವೊಂದು ರೂಮ್ ಅಲ್ಲಿ ಕುಂತಿದೀವಿ, ಎಷ್ಟ್ ಜನ ಗರ್ಲ್ಸ್ ಇದೀವಿ, ಎಷ್ಟ್ ಜನ ಬಾಯ್ಸ್ ಇದೀವಿ, ಎಷ್ಟ್ ಜನ ಎಲ್ಡರ್ಸ್ ಇದೀವಿ ಅಂತೇಳಿ ನೀವು ಈ ಬಿಲ್ಡಿಂಗ್ ಗೋಡೆ ಹೊಡೆದ್ರೆ ಮಾತ್ರ ಗೊತ್ತಾಗುತ್ತೆ. ಬಾಗ್ಲೆಲ್ಲ ನಾವು ಮಾತು ಹಾಕೊಂಡ್ಬಿಟ್ರೆ ಬಿಲ್ಡಿಂಗ್ ಗೋಡೆ ಎಲ್ಲ ಹೊಡೆದ ಮೇಲೆ ಮಾತ್ರ ನಾವು ನಿಲ್ಲಿಸಬಹುದು. ರಾಮನ್ ಎಫೆಕ್ಟ್ ಹೆಂಗಪ್ಪ ಅಂದ್ರೆ, ವಿತೌಟ್ ಬ್ರೇಕಿಂಗ್ ದಿ ವಾಲ್ಸ್ ಆಫ್